ಎಲ್ಲರಿಗೂ ವಂದನೆಗಳು. ಸೇರಿ ಬಂದಿರುವಂತಹ ಎಲ್ಲಾ ದೇವಜನರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸುವಂತನಾಗಿದ್ದೇನೆ. ನಮ್ಮ ಒಂದು ಈ ಒಂದು ಜೂಮ್ ಕಾನ್ಫರೆನ್ಸ್ ಮುಖಾಂತರವಾಗಿ ವಿಮೋಚನಾ ಕಾಂಡ ಅದರಲ್ಲಿರುವಂತಹ ಅಧ್ಯಯನಗಳನ್ನ ನಾವು ಕಲಿತಾ ಬಂದಿದ್ದೇವೆ. ಈಗಾಗಲೇ ಮೂರು ಕ್ಲಾಸ್ಗಳಾಗಿದೆ. ಮೊದಲನೇ ಕ್ಲಾಸ್ನಲ್ಲಿ ಆದಿಕಾಂಡದ ಗ್ರಂಥದ ಮುಖಾಂತರವಾಗಿ ಹಿನ್ನೆಲೆಯನ್ನು ಕುರಿತಾಗಿ ನಾವು ಕೇಳಿದ್ದೇವೆ. ಎರಡನೆಯ ಕ್ಲಾಸ್ನಲ್ಲಿ ವಿಮೋಚನಾ ಕಾಂಡದ ಉದ್ದೇಶ ಮತ್ತು ಅದು ಐತಿಹಾಸಿಕವಾಗಿ ದೇವಶಾಸ್ತ್ರದ ಜ್ಞಾನವಾಗಿ ಮತ್ತು ವಾಸ್ತವ ಸ್ಥಿತಿಯಲ್ಲಿ ಅದನ್ನು ಯಾವ ರೀತಿಯಾಗಿ ಇಂಟರ್ಪ್ರಿಟ್ ಮಾಡಬಹುದು ಎಂಬುದಾಗಿ ಕೂಡ ನಾವು ಕಲಿತುಕೊಂಡಿದ್ದೇವೆ. ಮತ್ತು ಮೂರನೇದಾಗಿ ಮೂರನೇ ಪಾಠದಲ್ಲಿ ವಿಮೋಚನಾ ಕಾಂಡದ ಮೊದಲನೇ ಅಧ್ಯಾಯ ನಾವು ಧ್ಯಾನಕ್ಕೆ ತಕ್ಕೊಂಡಿದ್ದೇವೆ. ಅಂದ್ರೆ ಯಾವ ರೀತಿಯಾಗಿ ಅವರು ಐಗುಪ್ತ ದೇಶಕ್ಕೆ ದಾಸತ್ವಕ್ಕೆ ಅವರು ಹೊರಟು ಹೋದರು ಮತ್ತು ಅಲ್ಲಿ ಯೋಸೆಫನು ಕಾಲವಾದ ನಂತರ ಇಬ್ಬರು ಅರಸುಗಳ ಮುಖಾಂತರವಾಗಿ ಮೂರು ರೀತಿಯಲ್ಲಿ ಅವರಿಗೆ ಹಿಂಸೆ ಎನ್ನುವಂಥದ್ದು ಪ್ರಾರಂಭವಾಯಿತು. ಅಂದ್ರೆ ದಾಸತ್ವಕ್ಕೆ ಅವರನ್ನು ತೆಕ್ಕೊಂಡ್ರು, ಆಮೇಲೆ ಗುಲಾಮರನ್ನಾಗಿ ಅವರನ್ನು ಮಾಡಿಕೊಂಡರು, ಹುಟ್ಟುವಂತ ಗಂಡು ಮಕ್ಕಳನ್ನೆಲ್ಲ ಸಾಯಿಸಬೇಕೆಂಬುದಾಗಿ ವಿಧಿಸಿದರು. ಅಲ್ಲಿ ಕೂಡ ಅವರು ಕರ್ತನ ಕೈ ಅವರ ಹಿಂದುಗಡೆ ಇದ್ದದರಿಂದ ಅವರು ಅಭಿವೃದ್ಧಿ ಆಗುತ್ತಲೇ ಅವರ ವಂಶವು ಬಲಗೊಳ್ಳುತ್ತಲೇ ಅವರು ಜನಸಂಖ್ಯೆಯಲ್ಲಿ ಮತ್ತು ಬಲದಲ್ಲಿಯೂ ವಿಸ್ತರಣೆ ಹೊಂದುತ್ತಲೇ ಇರುವಂತದನ್ನು ನೋಡಿ ಕಡೆಯದಾಗಿ ಫರೋನ್ ಏನ್ ಮಾಡ್ತಾನೆ ಅಂತಂದ್ರೆ ಹುಟ್ಟುವಂತ ಪ್ರತಿಯೊಂದು ಗಂಡು ಮಗುವನ್ನು ಕೂಡ ನೈಲ್ ನದಿಯಲ್ಲಿ ಮುಳುಗಿಸಬೇಕೆಂಬುದು ಆಜ್ಞೆಯನ್ನು ಹೊರಡಿಸುತ್ತಾನೆ. ಅಂತ ಒಂದು ಕಾಲದಲ್ಲಿ ದೇವರ ಕಾಲವು ಪರಿಪೂರ್ಣವಾಯಿತು. ಯಾಕಂದ್ರೆ ಅಬ್ರಾಹ್ಮನಿಗೆ ದೇವರು ಹೇಳಿದ್ದೇನೆ ಅಂತಂದ್ರೆ ಅಬ್ರಾಹ್ಮನಿಗೆ ಒಡಂಬಡಿಕೆ ಮಾಡಿಕೊಂಡಂತ ಸಂದರ್ಭದಲ್ಲಿ ದೇವರು ಹೇಳ್ತಾನೆ, ನಿನ್ನ ಪ್ರಜೆಗಳು ಐಗುಪ್ತ ದೇಶದಲ್ಲಿ ಸುಮಾರು 400 ವರ್ಷಗಳ ಕಾಲ ದಾಸತ್ವದಲ್ಲಿ ಇರ್ತಾರೆ ಎಂಬುದಾಗಿ ದೇವರೇ ಹೇಳ್ತಾನೆ. ಅದರ ಉದ್ದೇಶಗಳು ಯಾತಕ್ಕೋಸ್ಕರವಾಗಿ ಎಂಬುದಾಗಿ ಕೂಡ ನಾವು ಕಾಲ ಕಲ್ತಿದ್ದೇವೆ. ಕಾಲವು ಪರಿಪೂರ್ಣವಾಯಿತು. ದೇವರು ತನ್ನ ವಾಗ್ದಾನವನ್ನು ಏನು ಮರೆತಂತವನಲ್ಲ, ತಡ ಮಾಡುವಂತವನು ಅಲ್ಲ. ಈಗ ಅವರಿಗೆ ಬೇಕಾಗಿರುವಂತಹ ವಿಮೋಚಕನನ್ನ ದೇವರು ಹುಟ್ಟಿಸ್ತಾನೆ. ಒಬ್ಬ ವ್ಯಕ್ತಿಯನ್ನು ಆತನು ಆರಿಸ್ಕೊಳ್ತಾ ಇದ್ದಾನೆ. ಆತನು ಯಾರು ಅಂತಂದ್ರೆ ಮೋಶೆ. ವಿಮೋಚನಾ ಕಾಂಡ ಎರಡನೇ ಅಧ್ಯಾಯದಲ್ಲಿ ಮೋಶೆಯ ಹುಟ್ಟುವಿಕೆಯ ಕುರಿತಾಗಿ ನಾವು ಅಧ್ಯಯನದಲ್ಲಿ ತಕೊಳ್ಳಿಕ್ಕಿದ್ದೇವೆ. ಹಳೆ ಒಡಂಬಡಿಕೆಯಲ್ಲಿ ಅನೇಕ ವ್ಯಕ್ತಿಗಳನ್ನ, ಅನೇಕ ಭಕ್ತರುಗಳನ್ನ, ಪ್ರವಾದಿಗಳನ್ನ ನೋಡ್ತೇವೆ. ಆದ್ರೆ ಎಲ್ಲದರ ಮಧ್ಯದಲ್ಲಿ ಮೋಶೆ ಎನ್ನುವಂತ ಒಬ್ಬ ವ್ಯಕ್ತಿ ಅತ್ಯಂತ ವಿಶೇಷವಾಗಿ ಉತ್ತನತವಾಗಿರುವಂತ ಸ್ಥಾನದಲ್ಲಿ ಇರುವಂತದನ್ನ ನೋಡ್ತೇವೆ. ಮೋಶೆಯ ಕುರಿತಾಗಿರುವಂತ ವಿಷಯಗಳು ಹಳೆಯೊಡಂಬಡಿಕೆಯಲ್ಲಿ ಸುಮಾರು 135 ಅಧ್ಯಾಯಗಳಲ್ಲಿ ಬರೆಯಲ್ಪಟ್ಟಿವೆ. ಆತನ ಹುಟ್ಟುವಿಕೆಯಿಂದ ಹಿಡಿದು ಸಾಯುವವರೆಗೆ ಅಷ್ಟು ವಿವರವಾಗಿ ಯಾರ ಕುರಿತಾಗಿ ಕೂಡ ಬರೆಯಲ್ಪಟ್ಟಿಲ್ಲ. ಅಂತ ರೀತಿಯಾಗಿರುವಂತಹ ಗಣ್ಯ ವ್ಯಕ್ತಿಯಾಗಿ ಮೋಶೆ ಪರಿಗಣಿಸಲ್ಪಡ್ತಾನೆ. ಆದಾಮರಿಂದ ಹಿಡಿದು ಕ್ರಿಸ್ತನವರೆಗೆ ಇರುವಂತಹ ವ್ಯಕ್ತಿತ್ವಗಳಲ್ಲಿ ಮೋಶೆಯ ವ್ಯಕ್ತಿತ್ವ ಇಸ್ರಾಯೇಲ್ ಚರಿತ್ರೆಯಲ್ಲಿ ಅತಿ ಪ್ರಾಮುಖ್ಯವಾಗಿರುವಂಥದ್ದು. ಮೋಶೆ ಎನ್ನುವಂಥವನು ಹಳೆ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲ್ ರೊಟ್ಟಿಗೆ ಮಾಡಿಕೊಳ್ಳುವಂತ ವಾಗ್ದಾನದ ಮಧ್ಯವರ್ತಿಯಾಗಿ ಕಾಣಿಸ್ಕೊಳ್ತಾನೆ. ಆತನು ಒಬ್ಬ ಪ್ರವಾದಿಯ ಕೆಲಸ ಮಾಡ್ತಾನೆ, ಒಬ್ಬ ಯಾಜಕನಾಗಿ ಕೆಲಸ ಮಾಡ್ತಾನೆ, ಒಬ್ಬ ರಾಜನಾಗಿ ಇಸ್ರಾಯೇಲ್ ಮಧ್ಯದಲ್ಲಿ ಆತನು ಕೆಲಸ ಮಾಡ್ತಾನೆ. ಮೋಶೆಯ ಜೀವಿತವನ್ನು ಸ್ವಲ್ಪ ನಾವು ವಿಶ್ಲೇಷಿಸಿ ನೋಡೋದಾದ್ರೆ ಎಲ್ಲ ತದ್ವಿರುದ್ಧವಾಗಿರುವಂತಹ ಸಂಗತಿಗಳು, ವಿಭಿನ್ನವಾಗಿರುವಂತ ರೀತಿಯಲ್ಲಿ ಆತನ ಜೀವನ ನಡೆಯುವಂಥದ್ದನ್ನು ನೋಡ್ತೇವೆ. ಉದಾಹರಣೆಗೆ ಆತನು ಹುಟ್ಟುವಂತ ಸಂದರ್ಭದಲ್ಲಿ ನೀರಿನಲ್ಲಿ ಅವನು ಮುಳುಗಿಸಿ ಸಾಯಿಸಬೇಕು. ಆದರೆ ಮುಳುಗುವಂತ ವ್ಯಕ್ತಿಯನ್ನ ಫರೋನ ಮಗಳು ಎತ್ತುವಂಥದ್ದನ್ನು ನೋಡ್ತೇವೆ. ಆತನು ಒಬ್ಬ ಗುಲಾಮ ವ್ಯಕ್ತಿಯಾಗಿ ಹುಟ್ಟಬೇಕು, ಆದರೆ ಆತನು ಜೀವಿಸುವಂಥದ್ದು ಅರಮನೆಯಲ್ಲಿ ಒಬ್ಬ ರಾಜಕುಮಾರನಾಗಿ ಬದುಕುತ್ತಾನೆ. ಆತನ ಹುಟ್ಟಿದ್ದು ಒಂದು ಗುಡಿಸಲು, ಆದರೆ ಬೆಳೆದಿದ್ದು ಐಗುಪ್ತ ದೇಶದ ಅರಮನೆ. ಆತನಿಗೆ ಸ್ವಾಸ್ಥ್ಯವಾಗಿ ಬಂದಿರುವಂಥದ್ದು ಒಬ್ಬ ಗುಲಾಮನಿಗೆ ಸಿಕ್ಕುವಂತಹ ಒಂದು ಬಡತನ. ಆದರೆ ಅವನು ಐಗುಪ್ತ ದೇಶದ ಸರ್ವ ಐಶ್ವರ್ಯವನ್ನು ಕೂಡ ಆತನು ತನ್ನದಾಗಿ ಮಾಡಿಕೊಳ್ಳುವಂತಹ ಹಕ್ಕುಗಳನ್ನು ಹೊಂದಿಕೊಂಡಿರುವಂತ ವ್ಯಕ್ತಿ ಆಗ್ತಾನೆ. ಐಗುಪ್ತ ದೇಶದಲ್ಲಿ ವಿದ್ಯೆಯನ್ನು ಕಲಿತಾನೆ, ಆದರೆ ಮರಳುಗಾಡಿನಲ್ಲಿ ಒಬ್ಬ ಅನಾಗರಿಕನಾಗಿರುವಂತ ರೀತಿಯಲ್ಲಿ ಆತನು ಜೀವಿಸುತ್ತಾನೆ. ದೊಡ್ಡ ಸೈನ್ಯವನ್ನ ಯುದ್ಧಕ್ಕೆ ತಕ್ಕೊಳ್ಳುವ ಹೋಗಲಿಕ್ಕೆ ಸಮರ್ಥನಾಗಿರುವಂತ ಒಂದು
ತರಬೇತನ ಪಡ್ಕೊಳ್ತಾನೆ. ಆದರೆ ಅರಣ್ಯದಲ್ಲಿ ಮಿದ್ಯಾನ ಅರಣ್ಯದಲ್ಲಿ ಕುರಿಗಳನ್ನು ಆತನು ಕಾಯ್ತಾನೆ. ಆತನು ರಾಜನಾಗುವಂತಹ ಮೆಟಲ್ ಅವನಲ್ಲಿದೆ. ಆದರೆ ಅವನು ಬದುಕುವಂಥದ್ದು ಒಬ್ಬ ಕುರುಬನಾಗಿ ಬದುಕುತ್ತಾನೆ. ಐಗುಪ್ತರ ಸಂಸ್ಕೃತಿಯ ಪ್ರಕಾರವಾಗಿ ಕುರುಬರನ್ನ ಮತ್ತು ಪಶುಪಾಲಕರನ್ನ ಅವರು ಏಯರು ಎಂಬುದಾಗಿ ಅವರು ಕಟ್ಟೆ ಅವರು ಯಾವ ರೀತಿಯಾಗಿ ಕೂಡ ಗಣನೆಗೆ ಬಾರದೇ ಇರುವಂತಹ ವ್ಯಕ್ತಿಗಳೆಂಬುದಾಗಿ ಪರಿಗಣಿಸುವಂತ ಒಂದು ಸಂಸ್ಕೃತಿಯಲ್ಲಿ ಆತನು ಬೆಳೀತಾನೆ. ಆದ್ರೆ ಅವನೇ ಒಬ್ಬ ಕುರಿ ಕಾಯುವಂತ ವ್ಯಕ್ತಿ ಆಗ್ತಾನೆ. ಮತ್ತು ಒಬ್ಬ ರಾಜಕುಮಾರನಾಗಿ ಎಲ್ಲವೂ ಕೂಡ ಆತನಿಗೋಸ್ಕರವಾಗಿ ಕೆಲಸ ಮಾಡುವಂತ ಒಂದು ರಾಜ್ಯಾಂಗ ಅವನಿಗಿರ್ತದೆ. ಆದ್ರೆ ಇಲ್ಲಿ ಕುರಿಗಳು ಏನ್ ಮಾಡ್ತಾನೆ, ಆತನ ದಾಸನಾಗಿ ಕುರಿಗಳಿಗೆ ಬೇಕಾಗುವಂಥದ್ದನ್ನ ಮಾಡುವಂತ ವ್ಯಕ್ತಿ ಆಗ್ತಾನೆ. ಮತ್ತು ಅಲ್ಲೇ ಮುಂದುವರೆದು ನೋಡ್ಕೊಳ್ಳೋದಾದ್ರೆ ದೇವರು ಅವನಿಗೆ ಕಾಣಿಸ್ಕೊಳ್ಳೋ ಸಂದರ್ಭದಲ್ಲಿ, ಸ್ವಾಮಿ ನಾನು ತೊದಲು ನುಡಿಯವನು, ನನಗೆ ಮಾತಾಡೋಕೆ ಬರಲ್ಲ ಅಂತ ಹೇಳುವಂಥವನು ದೇವರೊಟ್ಟಿಗೆ ಮಾತಾಡುವಂತ ಹಕ್ಕನ್ನು ಆತನು ಹೊಂದಿಕೊಳ್ತಾನೆ. ಐಗುಪ್ತೇಶ ಸರ್ವವಿದ್ಯೆಯಲ್ಲಿ ಆತನು ಪರಿಣಿತನಾಗ್ತಾನೆ. ಆದ್ರೆ ವಿದ್ಯಾನಾರಾಯಣಕ್ಕೆ ಬಂದ ಸಂದರ್ಭದಲ್ಲಿ ಆ ವಿದ್ಯೆಯನ್ನೆಲ್ಲ ಕೂಡ ಕಸವೆಂಬುದಾಗಿ ಆತನು ಬದಿಗೆ ಒತ್ತುತ್ತಾನೆ. ಆತನು ಫರೋನ ಮುಂದ ತಿರಸ್ಕರಿಸಲ್ಪಡ್ತಾನೆ. ಆದ್ರೆ ತಂದೆಯಾಗಿರುವ ದೇವರಿಂದ ಆರಿಸಲ್ಪಡುತ್ತಾನೆ. ಆತನು ಮೋಯಾಬ್ ಪ್ರಾಂತದಲ್ಲಿ ಸಾಯ್ತಾನೆ. ವಚನಮುಡಿಗೆ ಬರುವ ಸಂದರ್ಭದಲ್ಲಿ ಆತನ ರೂಪಾಂತರ ಬೆಟ್ಟದಲ್ಲಿ ಆತನ ಕ್ರಿಸ್ತನೊಂದಿಗೆ ಕಾಣಿಸಿಕೊಳ್ತಾನೆ. ಈ ರೀತಿಯಾಗಿ ಆತನ ಜೀವಿತದಲ್ಲಿ ಎಲ್ಲ ದ್ವಂದ್ವವಾಗಿರುವ ಸಂಗತಿಗಳನ್ನ ನಾವು ನೋಡ್ತೇವೆ. ಮೋಶೆ ಒಟ್ಟು 120 ವರ್ಷಗಳ ಕಾಲ ಆತನು ಈ ಲೋಕದಲ್ಲಿ ಜೀವಿಸ್ತಾನೆ. ಆ 120 ವರ್ಷಗಳ ಕಾಲನ ಮೂರು ಭಾಗವಾಗಿ ವಿಂಗಡಿಸಬಹುದು. 40, 40, 40. ಮೊದಲನೇ ಒಂದು 40 ವರ್ಷ ಆತನು ಐಗುಪ್ತ ದೇಶದಲ್ಲಿ ರಾಜಕುಮಾರನಾಗಿ ಜೀವಿಸ್ತಾನೆ. ಎರಡನೆಯ 40 ವರ್ಷ ಆತನು ಮಿದ್ಯಾನ್ ಅರಣ್ಯ ಪ್ರಾಂತದಲ್ಲಿ ಒಬ್ಬ ಕುರುಬನಾಗಿ ಜೀವಿಸ್ತಾನೆ. ಮೂರನೆಯ 40ನೇ ವರ್ಷ ಆತನು ಇಸ್ರಾಯೇಲ್ರಿಗೆ ಒಬ್ಬ ವಿಮೋಚಕನಾಗಿ ಜೀವಿಸುತ್ತಾನೆ. ಒಬ್ಬ ರಾಜನಾಗಿ, ಒಬ್ಬ ಕುರುಬನಾಗಿ, ಒಬ್ಬ ವಿಮೋಚಕನಾಗಿ ಈ ಮೂರು 40 ವರ್ಷಗಳಲ್ಲಿ ಆತನು ಜೀವಿಸುತ್ತಾನೆ. ಒಂದು ಕ್ಷಣ ಮ್ಯೂಟ್ ಮಾಡ್ತೀನಿ ಎಲ್ರಿಗೆ. ಓಕೆ, ಈ ರೀತಿಯಾಗಿ ಅವನ ಜೀವಿತದ 120 ವರ್ಷಗಳನ್ನ ಮೂರು ಭಾಗವಾಗಿ ಮಾಡ್ತೇವೆ. 40, 40, 40 ವರ್ಷಗಳಲ್ಲಿ ಅದರಲ್ಲಿ ಮೊದಲನೆಯ 2 40 ವರ್ಷಗಳು ಅಂದ್ರೆ 80 ವರ್ಷಗಳು ಎರಡನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಒಂದೇ ಒಂದು ಅಧ್ಯಾಯದಲ್ಲಿ ಮೊದಲನೆಯ 80 ವರ್ಷಗಳು ನೋಡ್ತೇವೆ. ಅದು ವಿಮೋಚನಾ ಕಾಂಡ 2ನೇ ಅಧ್ಯಾಯ. ಇನ್ನು ಮೂರನೇ ಒಂದು 40 ವರ್ಷ ಇದೆಯಲ್ಲ, ಅದನ್ನ ವಿಮೋಚನಾ ಕಾಂಡ 3ನೇ ಅಧ್ಯಾಯದಿಂದ ಹಿಡಿದು 40ನೇ ಅಧ್ಯಾಯದವರೆಗೆ ಮತ್ತು ಯಾಜಕ ಕಾಂಡ 1ನೇ ಅಧ್ಯಾಯದಿಂದ ಹಿಡಿದು 27ನೇ ಅಧ್ಯಾಯದವರೆಗೆ ಮತ್ತು ಅರಣ್ಯ ಕಾಂಡ 1ನೇ ಅಧ್ಯಾಯದಿಂದ ಹಿಡಿದು 36ನೇ ಅಧ್ಯಾಯದವರೆಗೆ ಮತ್ತು ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯದಿಂದ ಹಿಡಿದು 34ನೇ ಅಧ್ಯಾಯದವರೆಗೆ 134 ಅಧ್ಯಾಯಗಳಲ್ಲಿ ಆತನ ಕೊನೆಯ 40 ವರ್ಷಗಳ ವಿವರಣೆ, ಸೇವೆ, ಜೀವಿತ ಅವೆಲ್ಲವೂ ಕೂಡ ವಿವರಿಸಲ್ಪಟ್ಟಿರುವಂಥದ್ದನ್ನ ನಾವು ಗಮನಿಸುತ್ತೇವೆ. ಅದರಿಂದ ಇಲ್ಲಿ ನಾವು ಗಮನಿಸುವಂತ ಮಾತು, ಮೋಶೆಯ ಜೀವನ ಎನ್ನುವಂಥದ್ದು ಎಷ್ಟು ವಿಚಿತ್ರವಾಗಿ ದೇವರು ಅದನ್ನ ಹೊರಬಡಿಸಿದ್ದಾನೆ, ಯಾವ ರೀತಿಗೆ ಅದನ್ನ ಸೇವೆಯನ್ನು ಉಪಯೋಗಿಸಿಕೊಳ್ಳುತ್ತಾನೆ ನೋಡ್ರಿ. ಮೊದಲನೇ 80 ವರ್ಷಗಳ ಕಾಲ ಒಂದೇ ಒಂದು ಅಧ್ಯಾಯ, ಕೊನೆಯ 40 ವರ್ಷಗಳ ಕಾಲ 134 ಅಧ್ಯಾಯಗಳಲ್ಲಿ ಆತನು ಕಾಣಿಸ್ಕೊಳ್ತಾನೆ. ಯಾವ ರೀತಿಯಾಗಿ ಆತನ ದೇವರು ಉಪಯೋಗಿಸ್ಕೊಳ್ತಾನೆ ಅನ್ನುವಂಥದ್ದು ಒಂದು ವಿಚಿತ್ರವಾಗಿ ಒಂದು ಸಂಗತಿಯೇ ಆಗಿದೆ. ಈಗ ನಾವು ಮೊದಲನೆಯ 80 ವರ್ಷಗಳನ್ನ ವಿಮೋಚನಾ ಕಾಂಡ 2ನೇ ಅಧ್ಯಾಯದಲ್ಲಿ ನಾವು ಧ್ಯಾನಕ್ಕೆ ನಾವು ತಕ್ಕೊಳ್ತೇವೆ. ಈ ಒಂದು 2ನೇ ಅಧ್ಯಾಯದಲ್ಲಿರುವಂತಹ ಸಂಗತಿಗಳನ್ನ 4 ಭಾಗವಾಗಿ ನಾವು ಆಲೋಚನೆ ಮಾಡಬಹುದು. ಮೊದಲನೇದು ವಚನ 1ರಿಂದ 10ನೇ ವಚನದವರೆಗೆ ಮೋಶೆ ಹುಟ್ಟಿರುವಂತಹದ್ದನ್ನ ನಾವು ನೋಡ್ತೇವೆ. ಆತನು ಹುಟ್ಟುವಂತ ಸಂದರ್ಭ ಆಗಿರುವಂತ ಪರಿಸ್ಥಿತಿ ಯಾವ ರೀತಿಯಾಗಿತ್ತು, ಏನಾಯ್ತು ಎನ್ನುವಂಥದ್ದನ್ನ ನಾವು ನೋಡ್ತೇವೆ. ಮತ್ತು ವಚನ 10 ಮತ್ತು 11ರ ಮಧ್ಯಭಾಗದಲ್ಲಿ ವಿಮೋಚನಾ ಕಾಂಡ 2ನೇ ಅಧ್ಯಾಯದಲ್ಲಿಲ್ಲ, ಆ ಭಾಗವನ್ನು ನಾನು ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯದ ನಾನು ತಕ್ಕೊಳ್ತೇನೆ. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 21 ಮತ್ತು 22ನೇ ವಚನದಲ್ಲಿ ನಾವು ನೋಡ್ತೇವೆ. ಅಂದ್ರೆ ಏನು, 1ನೇ ವಚನದಿಂದ 10ನೇ ವಚನದಲ್ಲಿ ಹುಟ್ಟುವಂಥದ್ದು, 11ರಿಂದ 15ನೇ ವಚನದವರೆಗೆ ಮೋಶೆ ತೀರ್ಮಾನ ಮಾಡೋದು ನೋಡ್ತೇವೆ. ಮೋಶೆ ತೀರ್ಮಾನ ಮಾಡೋದಕ್ಕಿಂತಲೂ
ಮತ್ತು ಅದರ ಹುಟ್ಟುವುದಕ್ಕಿಂತಲೂ ಮಧ್ಯಭಾಗದಲ್ಲಿರುವಂತಹ ಒಂದು ಭಾಗ ಏನಿದೆ ಅಂದ್ರೆ ವಚನ 10 ಮತ್ತು 11ರ ಮಧ್ಯಭಾಗದಲ್ಲಿ ವಿಮೋಚನ ಕಾಂಡದಿಂದಲ್ಲ ಆದರೆ ಅಪೊಸ್ತಲ ಕೃತ್ಯದಿಂದ ಇರುವಂತಹ ಸಂಗತಿಯನ್ನು ನಾನು ತಗದು ಅಲ್ಲಿ ಯಾವ ರೀತಿಯಾಗಿ ಅವನು ಅರಮನೆಯಲ್ಲಿ ತರಬೇತನ ಪಡೆದುಕೊಂಡನು ಯಾವುದನ್ನ ಆತನು ಕಲಿತನು ಆತನ ಜೀವನ ಕ್ರಮ ಏನಾಗಿತ್ತು ಎನ್ನುವಂತ ವಿವರಣೆಯನ್ನು ಅಲ್ಲಿ ನಾವು ನೋಡ್ತೇವೆ ಮತ್ತು ಮೂರನೇದಾಗಿ ವಚನ 11ರಿಂದ 15ನೇ ವಚನದವರೆಗೆ ಮೋಶೆ ತಕ್ಕೊಂಡ ತೀರ್ಮಾನ ಮತ್ತು ವಚನ 16ರಿಂದ 22ನೇ ವಚನದವರೆಗೆ ಮಿದ್ಯಾನ್ ಅರಣ್ಯದಲ್ಲಿ ಮೋಶೆಗೆ ಸಿಕ್ಕಿರುವಂತ ತರಬೇತಿ ಇನ್ನೊಂದು ಹೇಳ್ತೇನೆ ನಾಲ್ಕು ಭಾಗವಾಗಿ ನೋಡ್ತೇವೆ ವಚನ 1ರಿಂದ 10ನೇ ವಚನದವರೆಗೆ ಮೋಶೆ ಹುಟ್ಟಿರುವಂತದ್ದು ಮತ್ತು ವಚನ 11ರಿಂದ 15ರವರೆಗೆ ಮೋಶೆ ತಕ್ಕೊಳ್ಳುವಂತ ತೀರ್ಮಾನ ಮತ್ತು ವಚನ 16ರಿಂದ 22ರವರೆಗೆ ವಿಜ್ಞಾನ ಅರಣ್ಯದಲ್ಲಿ ಮೋಶೆ ತಕ್ಕೊಂಡಿರುವಂತ ಒಂದು ತರಬೇತು ವಚನ 10 ಮತ್ತು 11ರ ಮಧ್ಯಭಾಗದಲ್ಲಿ ಎರಡನೇ ಭಾಗವಾಗಿ ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯ 22 ಮತ್ತು 22ರಲ್ಲಿ ಆತನು ಅರಮನೆಯಲ್ಲಿ ಕಲ್ತುಕೊಂಡಿರುವಂತಹ ಸಂಗತಿಗಳು ಇಷ್ಟನ್ನ ಕೂಡ ನಾವು ನಾಲ್ಕು ಭಾಗವಾಗಿ ನಾವು ಧ್ಯಾನ ಮಾಡ್ತೇವೆ ಮೋಶೆ ಹುಟ್ಟುವಿಕೆಯ ವಿಷಯದಲ್ಲಿ ನಮ್ಮ ಬ್ರದರ್ ನೇತನ್ನು ಒಂದು ವಿಡಿಯೋ 8 ನಿಮಿಷದ ಕಾಲ ವಿಡಿಯೋ ಇದೆ ಅದರ ವಾಕ್ಯ ಭಾಗವನ್ನು ಮುಗಿಸಿದ ಮೇಲೆ ಅದು 8 ನಿಮಿಷದ ವಿಡಿಯೋ ಡಿಸ್ಪ್ಲೇ ಆಗುತ್ತೆ ಆ ವಿಡಿಯೋ ನೀವು ಕಡೆಗೆ ನೋಡಿದ್ರೆ ಒಳ್ಳೆದಂತ ಕಾಣಿಸುತ್ತೆ ಇದು ನನಗೆ ವಾಕ್ಯಕ್ಕೆ ಬ್ರೇಕ್ ಆಗುತ್ತೆ ಕಡೆದಾಗಿ ಅದನ್ನು ತೋರಿಸ್ತಾರೆ ದಯಮಾಡಿ ಗಮನಿಸ್ಬೇಕಂತ ಕೇಳ್ಕೊಳ್ತಾನೆ ಈಗ ಮೊದಲನೇ ಭಾಗ ವಿಮೋಚನ ಕಾಂಡ 2ನೇ ಅಧ್ಯಾಯ 1ರಿಂದ 10ನೇ ವಚನದವರೆಗೆ ಇದು ಸತ್ಯವೇದ ಅಧ್ಯಯನ ಆದ್ರಿಂದ ನಾನು ಅರ್ಜೆಂಟ್ ಆಗಿ ಹೋಗೋದಿಲ್ಲ ಅದನ್ನ ವಾಕ್ಯ ಭಾಗವನ್ನು ಓದ್ತೇನೆ ದಯಮಾಡಿ ಗಮನಿಸ್ಬೇಕು ಅದಾದ್ಮೇಲೆ ಸ್ವಲ್ಪ ವಿವರಣೆಯನ್ನ ನಾನು ಕೊಡ್ತೇನೆ ವಚನ ಮೊದಲನೇ ಭಾಗ 2ನೇ ಅಧ್ಯಾಯದ ಮೊದಲನೇ ಭಾಗದಲ್ಲಿ ವಚನ 1ರಿಂದ 10ನೇ ವಚನದವರೆಗೆ ಹೀಗಿರುವಲ್ಲಿ ಲೇವಿ ವಂಶನಾದ ಒಬ್ಬ ಮನುಷ್ಯನು ಲೇವೇಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡು ಅದು ಗರ್ಭಿಣಿಯಾಗಿ ಗಂಡು ಮಗುವನ್ನು ಎತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು ಆಕೆ ಅದನ್ನು ಇನ್ನು ಹೆಚ್ಚು ಕಾಲ ಮರೆ ಮಾಡಲಾರದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿ ಅಂಚಿನಲ್ಲಿ ಜಂಬು ಹುಲ್ಲಿನಲ್ಲಿ ಇಟ್ಟಳು ಕೂಸಿಗೆ ಏನಾಗುವುದನ್ನು ತಿಳ್ಕೊಳ್ಳೋದಕ್ಕೆ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿಯೇ ನಿಂತುಕೊಂಡಳು ಅಷ್ಟರಲ್ಲಿ ಪರವನ ಕುಮಾರ್ತೆಯು ಸ್ನಾನ ಮಾಡುವುದಕ್ಕಾಗಿ ಆ ನದಿಯ ಬಳಿಗೆ ಇಳಿದು ಬಂದಳು ಆಕೆಯ ಗೆಳತಿಯರು ನದಿಯ ತಡದಲ್ಲಿ ತಿರುಗಾಡುತ್ತಿದ್ದರು ಆಕೆ ಜಂಬುವಿನಲ್ಲಿ ಇರುವ ಪೆಟ್ಟಿಗೆಯನ್ನು ಕಂಡು ದಾಸಿಯನ್ನು ಕಳುಹಿಸಿ ತರಿಸಿದಳು ಅದನ್ನು ತೆರೆದು ನೋಡುವಾಗ ಆಹಾ ಅಳುವ ಕೂಸು ಆಕೆ ಅದರ ಮೇಲೆ ಕನಿಕರ ಪಟ್ಟು ಇದು ಇಬ್ರಿಯ ಮಕ್ಕಳ ಒಂದಾಗಿರಬಹುದೆಂದು ಹೇಳಿದಳು ಆಗಲೇ ಅದರ ಅಕ್ಕ ಬಂದು ಫರೋನ ಕುಮಾರ್ತೆಗೆ ನಿಮಗೋಸ್ಕರ ಈ ಕೂಸನ್ನು ಮೊಳೆಗೊಟ್ಟು ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರ್ಕೊಂಡು ಬರಲೋ ಎಂದು ಕೇಳಲು ಫರೋನ ಕುಮಾರ್ತೆ ಹಾಗೆ ಮಾಡು ಅಂದಳು ಆ ಹುಡುಗಿ ಹೋಗಿ ಕೂಸಿನ ತಾಯಿಯನ್ನೇ ಕರೆತಂದಳು ಫರೋನ ಕುಮಾರ್ತೆ ಅವಳಿಗೆ ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ ನಾನೇ ನಿನಗೆ ಸಂಬಳವನ್ನು ಕೊಡೋನು ಎಂದು ಎಲ್ಲಾಗಿ ಆ ಸ್ತ್ರೀಯ ಕೂಸನ್ನು ತೆಗೆದುಕೊಂಡು ಸಾಕಿದಳು ಆ ಹುಡುಗನು ಬೆಳೆದಾಗ ಅವನು ಫರೋನ ಕುಮಾರ್ತೆಗೆ ತೆಗೆದುಕೊಂಡು ಬಂದಳು ಅವನು ಆಕೆಗೆ ಮಗನಾದನು ಇವನು ನೀರಿನೊಳಗಿಂದ ಎಳೆದಿದ್ದೇನೆಂದು ತಿಳಿದು ಆಕೆ ಅವನಿಗೆ ಮೋಶೆ ಎಂದು ಹೆಸರಿಟ್ಟಳು ಮೋಶೆ ಜನನ ಕುರಿತಾಗಿ ನಾವು ನೋಡ್ತೇವೆ ಮೋಶೆ ಈಗ ದಾಸತ್ವದಲ್ಲಿರುವಂತ ಒಂದು ಕುಟುಂಬ ಗೋಷನ್ ಪ್ರಾಂತದಲ್ಲಿದೆ ತಂದೆ ಅಮ್ರಾಮ್ ಎಂಬುದಾಗಿ ತಾಯಿ ಯಕೊಬೇದಳು ಇವ್ರಿಗೆ ಈಗಾಗಲೇ ಇಬ್ಬರು ಮಕ್ಕಳಿದ್ದಾರೆ ದೊಡ್ಡವನು ಆಹಾರವನನು ಗಂಡು ಮಗನು ಎರಡನೇದು ಹೆಣ್ಣು ಮಗಳು ಮಿರಿಯಾಮಳು ಇನ್ನು ಈ ಮುಳುಗಿಸಿ ಗಂಡು ಮಗಳನ್ನ ಸಾಯಿಸಬೇಕೆನ್ನುವಂತ ಆಜ್ಞೆ ಹೊರಡಿಲ್ಲ ಆದರೆ ಇಸ್ರಾಯೇಲ್ ದಾಸತ್ವದಲ್ಲಿ ಕೆಲಸ ಮಾಡುತ್ತಿರುವಂತ ಒಂದು ಲೇವಿ ಕುಟಕ್ಕೆ ಸಂಬಂಧಪಟ್ಟ ಲೇವಿಯ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತ ಒಂದು ಕುಟುಂಬ ಗಂಡ ಹೆಂಡತಿ ಅಮ್ರೋನ್ ಯಕುಬೇದಳು ಇಬ್ಬರು ಮಕ್ಕಳು ಆರೋನ ಮತ್ತು ಮಿರಿಯಾ ಈಗ ಮೂರನೇದಾಗಿ ಗರ್ಭ ಧರಿಸಿದ್ದಾಳೆ ಗರ್ಭದಲ್ಲಿ ಯಾವ ಮಗಿದ ಗುರ್ತಿಲ್ಲ ಹೆಣ್ಣು ಮಗಿದ್ರೆ ಒಳ್ಳೇದೇ ಯಾಕಂದ್ರೆ ಮುಳುಗಿಸುವಂತ ಪ್ರಮೇಯ ಬರೋದಿಲ್ಲ ಒಂದು ವೇಳೆ ಗಂಡು ಮಗು ಹುಟ್ಟಿದ್ರೆ ಹೆಂಗೆ ಆ ಮಗುವನ್ನು ಮುಳುಗಿಸೋದು ಸಾಯಿಸೋದು ಹೆಂಗೆ ತುಂಬಾ ದುಃಖಕ್ಕೆ ಒಳಗಾಗಿರುವಂತ ಒಂದು ಕುಟುಂಬ ಆದ್ರೆ ಕಾಲವು ಬಂದಾಗ ಮಗು ಹುಟ್ಟುತ್ತೆ ನೋಡ್ತಾರೆ ಸಂತೋಷನಾಗುತ್ತೆ ದುಃಖನಾಗುತ್ತೆ ಸಂತೋಷ ಆಗುತ್ತೆ ಯಾಕಂದ್ರೆ ಗಂಡು ಮಗು ದುಃಖ ಯಾಕಂದ್ರೆ ಈ ಮಗುವನ್ನು ಈಗ ಸಾಯಿಸ್ಬೇಕು ಅವರು ನೀರಿನಲ್ಲಿ ಮುಳುಗಿಸಿ ಅದು ರಾಜ ಆಜ್ಞೆ ಆದ್ರೆ ಇಲ್ಲಿ ಗಮನಿಸುವಂತ ಮಾತು 2ನೇ ಅಧ್ಯಾಯ ನೋಡ್ತೇವೆ ಅದು ಚೆಲುವಾದ ಕೂಸನ್ನು ತಿಳಿದು
ಮೂರು ತಿಂಗಳು ಬಚ್ಚಿಟ್ಟಳು. ಚಲುವಾದ ಕೂಸು, ಯಾವುದೇ ಮಗು ಹುಟ್ಟಲಿ ತಂದೆ ತಾಯಿಗಳಿಗೆ ಚಲುವೇ, ಚಲೋ ಇಲ್ಲದ ಮಕ್ಕಳು ಯಾರು ಇರಲ್ಲ. ಆದ್ರೆ ಇಲ್ಲಿ ಚಲುವಾಗಿರುವಂತ ಕೂಸು ಅಂತಂದ್ರೆ ಇದ್ರ ಹಿಂದ್ಗಡೆ ಏನಪ್ಪ ಅಂತಂದ್ರೆ, ನಾವು ಎಬ್ರಿಯರ್ ಬರೆದ ಪತ್ರಿಕೆ 11:23 ಬರುವಾಗ ಅಲ್ಲಿ ನಾವು ನೋಡ್ತೇವೆ, ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನ 3 ತಿಂಗಳು ಬಚ್ಚಿಟ್ಟರು. ಇಲ್ಲಿ ನಮಗೆ ಬೇಕಾದ ಕ್ಯಾಚ್ ವರ್ಡ್ ಯಾವ್ದಪ್ಪ ಅಂದ್ರೆ, ನಂಬಿಕೆಯಿಂದ ಕೂಸನ್ನ ಬಚ್ಚಿಟ್ಟರು. ಯಾವ ನಂಬಿಕೆ? 3 ತಿಂಗಳು ನಂಬಿಕೆಯಿಂದ ಬಚ್ಚಿಟ್ರು. ಯಾವ ನಂಬಿಕೆ? ರೋಮ ಬರೆದ ಪತ್ರಿಕೆ 10:17 ಬರುವ ಸಂದರ್ಭದಲ್ಲಿ ನಾವು ಗಮನಿಸುವಂತ ಮಾತು, ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ. ಅವರಿಗೆ ಒಂದು ನಂಬಿಕೆ ಬಂತು. ಯಾತಕ್ಕೆ ಬಂತಂದ್ರೆ, ಅವರಿಗೆ ಒಂದು ವಾರ್ತೆ ಸಾರಲ್ಪಟ್ಟಿತ್ತು. ಏನು ವಾರ್ತೆ ಸಾರಲ್ಪಟ್ಟಿತ್ತು? ಒಂದು ವೇಳೆ ಯಹೋವ ದೇವರು ಅದ ತಂದೆ ತಾಯಿ ಒಟ್ಟಿಗೆ ಮಾತಾಡಿರ್ತಾರೆ, ನಾನು ನಿಮ್ಗೆ ಒಂದು ವಿಶೇಷವಾಗಿರುವಂತ ಕೂಸನ್ನು ನಾನು ಕೊಡ್ತೇನೆ, ಆತನ ಮುಖಾಂತರವಾಗಿರೋ ದೊಡ್ಡ ಕಾರ್ಯವನ್ನು ನಾನು ಮಾಡ್ಲಿಕ್ಕಿದ್ದೇನೆ, ಆ ಕೂಸಿನ ಮುಖಾಂತರವಾಗಿ ಇಸ್ರೇಲ್ಗೆ ಬಿಡುಗಡೆಯನ್ನು ನಾನು ಕೊಡ್ಲಿಕ್ಕಿದ್ದೇನೆ. ಖಂಡಿತವಾಗಿ ದೇವರು ಮಾತನಾಡಿರ್ತಾರೆ. ಆ ಮಾತಿನ ಮುಖಾಂತರವಾಗಿ ಅವರಿಗೆ ನಂಬಿಕೆ ಬಂತು, ಈ ಮಗುವನ್ನು ಏನಾದರೂ ಮಾಡಿ ಕಾಪಾಡಲೇಬೇಕು, ಈ ಮಗು ನಮಗೆ ವಿಮೋಚಕನಾಗಿ ದೇವರು ಕೊಡ್ತಾ ಇದ್ದಾನೆ ಅನ್ನೋ ತರ ನಂಬಿಕೆಯ ಮುಖಾಂತರವಾಗಿ ಆ ಮಗುವನ್ನು 3 ತಿಂಗಳು ಬಚ್ಚಿಡ್ತಾರೆ. ಬಟ್ ಕಷ್ಟ ಆಗುತ್ತೆ ಅವರಿಗೆ, ಯಾಕಂದ್ರೆ ಗೂಢಾಚಾರ ತಿರುಗ್ತಾ ಇರ್ತಾರೆ, ಶಬ್ದ ಕೇಳ್ತಾರೆ, ಅಕ್ಕದ ಪಕ್ಕ ಬಂದವರು ಹೇಳ್ತಾರೆ, ಹೇಳಿದ್ಕೊಂಡು ಏನ್ ಮಾಡ್ತಾರೆ, ಸೈನಿಕರು ಬರ್ತಾರೆ, ಎಳ್ಕೊಂಡು ಹೋಗಿ ಮಗುವನ್ನು ಏನ್ ಮಾಡ್ತಾರೆ, ನೀರಿನಲ್ಲಿ ಮುಳುಗಿಸ್ತಾರೆ. ಇದು ರಾಜ ಆಜ್ಞೆ, ತಪ್ಪಿಸ್ಕೊಳ್ಳಿಕ್ ಆಗಲ್ಲ. ಆದ್ರಿಂದ ಭಯಪಟ್ಟು ಏನ್ ಮಾಡ್ತಾರೆ, ದೇವರೇ ಈ ಮಗು ನೀನೇ ಕಾಪಾಡಬೇಕು, ನಮ್ ಕೈಯಲ್ಲಿ ಆಗ್ತಾ ಇಲ್ಲ ಇಲ್ಲ ಅಂತೇಳಿ ಏನ್ ಮಾಡ್ತಾರೆ, ಒಂದು ಜನ್ಮಹುಲ್ಲಿನಲ್ಲಿ ಒಂದು ಪುಟ್ಟ ಪೆಟ್ಟಿಗೆಯನ್ನ ಮಾಡಿ ಅದಕ್ಕೆ ರಾಳವನ್ನ ಹಚ್ಚಿ ಅದರಲ್ಲಿ ಮೋಶೆಯನ್ನ ಮನಗಿಸಿ ಬಿಟ್ಬಿಡ್ತಾರೆ ನದಿಗೆ. ನೀನೇ ದೊಡ್ಡ ದೇವ್ರ ನೋಡ್ಕೋ, ನಮ್ ಕೈ ಆಗ್ತಾ ಇಲ್ಲ. ದೇವ್ರ ಕೈ ಬಿಡ್ತಾನ? ಆತನ ವಾಗ್ದಾನಕ್ಕೆ ಆತನ ಮಾತಿಗೆ ತಪ್ಪಲಿಕ್ಕೆ ಸಾಧ್ಯ ಆಗ್ತದ? ಖಂಡಿತವಾಗಿ ಆಗಲ್ಲ. ಅದೇ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಆ ಮಗುವನ್ನ ಅಲ್ಲಿ ಬಿಟ್ಟು ಆ ಮಗುವನ್ನ ಕಾಯ್ಲಿಕ್ಕೋಸ್ಕರವಾಗಿ ಅಕ್ಕನಾಗಿರುವಂತ ಮಿರಿಯಾಮಳ ಏನ್ ಮಾಡ್ತಿರ್ತಾಳೆ, ಆ ಮಗು ನೋಡ್ತಾ ಇರ್ತಾಳೆ. ದೇವರ ನಮಗೆ ಸ್ತೋತ್ರವಾಗಲಿ. ದೇವರ ಕಾರ್ಯಗಳು ಅದ್ಭುತವಾಗಿರುವಂತವುಗಳು, ದೇವರ ಮಾರ್ಗಗಳು ನಮ್ಮ ಆಲೋಚನೆಗೆ ನಿಲುಕದೇ ಇರುವಂತವುಗಳು. ಅದೇ ಸಂದರ್ಭದಲ್ಲಿ ಫರೋಹನ ಮಗಳಾಗಿರುವಂತವಳು ಸ್ನಾನಕ್ಕೆ ಬರ್ತಾಳೆ, ಆ ಮಗುವನ್ನು ನೋಡ್ತಾಳೆ, ಆ ಮಗುವನ್ನು ನೋಡ್ಕೊಳ್ಳೆ ಆಕರ್ಷಿಸಲಾಗ್ತಾಳೆ, ಆ ಮಗುವನ್ನ ಮುಳುಗಿಸೋದ್ರ ಬಂದು ಏನ್ ಮಾಡ್ತಾಳೆ, ಎತ್ಕೊಳ್ತಾಳೆ. ಇದು ದೇವರ ಕಾರ್ಯ. ಇದು ಅಸಾಧ್ಯವಾಗಿರುವಂತಗಳನ್ನ ಸಾಧ್ಯ ಮಾಡುವಂತವನು ನಮ್ಮ ದೇವರು. ನಮ್ಮ ಜೀವಿತಗಳಲ್ಲಿ ಕೆಲವು ಸತಿ ಇನ್ನು ಆಯ್ತು ಮುಗಿತು, ಇದನ್ನ ಆಗೋ ಚಾನ್ಸಸ್ಸೇ ಇಲ್ಲ, ಎಲ್ಲ ಕೈ ಬಿಟ್ಬಿಟ್ಟಿದ್ದೇವೆ, ನಿರಾಶೆ ಒಳಗಾಗಿರುವ ಸಂದರ್ಭದಲ್ಲಿ ಇದ್ದೀರಾ, ದೇವರನ್ನ ನೋಡ್ರಿ, ದೇವರ ಮಾತುಗಳನ್ನ ಜ್ಞಾಪಿಸ್ಕೊಳ್ರಿ, ದೇವರ ವಾಗ್ದಾನ ಜ್ಞಾಪಿಸ್ಕೊಳ್ರಿ, ದೇವರ ವಾಗ್ದಲ್ಲಿ ನಂಬಿಕೆ ಇಡ್ರಿ. ಆತನ ಅದ್ಭುತಗಳನ್ನು ಮಾಡ್ಲಿಕ್ಕೆ ಸಮರ್ಥನಾಗಿರುವಂತ ದೇವರಾಗಿದ್ದಾನೆ. ಈಗೇನಾಯ್ತು, ಫರೋವನ ಮಗಳಾಗಿರುವಂತವಳು ಮುಖಾಂತರವಾಗಿ ಮುಳುಗುತ್ತಿದ್ದಂತ ಮಗುವನ್ನು ಅವಳು ಏನ್ ಮಾಡಿದ್ರು, ಎತ್ತಿಕೊಂಡಳು. ಈ ಫರೋವನ ಮಗಳು ಯಾರು? ಇದರ ಕುರಿತಾಗಿ 2 ಆಲೋಚನೆಗಳಿವೆ. ಒಂದು ಆಲೋಚನೆ ಏನಪ್ಪ ಅಂತಂದ್ರೆ, ಇವಳು ಈ ಫರೋವನ ಮಗಳು ಇನ್ನೊಬ್ಬ ಫರೋವನ ಮಗನನ್ನ ಮದುವೆ ಆಗ್ತಾಳೆ, ಅವನು ನೆಕ್ಸ್ಟ್ ಫರೋ ಆಗ್ತಾನವನು. ಆ ಫರೋ ಆಗುವಂತ ವ್ಯಕ್ತಿ ಇವಳ ಮುಖಾಂತರವಾಗಿ ಗಂಡು ಮಗು ಹುಟ್ಟಿಲ್ಲ ಅಂತೇಳಿ ಏನ್ ಮಾಡ್ತಾನೆ, ಅವನು ಇನ್ನೊಂದು ಹುಡುಗಿನ ಮದುವೆ ಆಗ್ತಾನ. ಆ ಇನ್ನೊಂದು ಹುಡುಗಿಯ ಮುಖಾಂತರವಾಗಿ ಒಬ್ಬ ಮಗು ಹುಟ್ಟುತ್ತೆ, ಅವನೇ ರಾಜಕುಮಾರ ನೆಕ್ಸ್ಟ್. ಇದು ಇವಳು ಗುರ್ತಿದೆ. ಇವಳೇನ್ ಮಾಡ್ತಾಳೆ, ಈ ಮಗುವನ್ನು ಎತ್ಕೊಂಡು ಅಡಾಪ್ಟ್ ಮಾಡ್ಕೊಳ್ತಾಳೆ. ಇವಳು ಮೊದಲನೇ ಹೆಂಡತಿ, ಆದ್ರಿಂದ ಮೊದಲನೇ ಹೆಂಡತಿಯ ಮಗನಿಗೆ ರಾಜಕುಮಾರನಾಗ್ಬೇಕು, ಆ ಒಂದು ಆಧಿಕ್ಯತೆ ಇವನು ಸಿಕ್ ಬಂತು ಅಂತೇಳಿ ಕೆಲವು ಹೇಳ್ತಾರೆ. ಇನ್ನೊಂದು ಇಂಟರ್ಪ್ರಿಟೇಷನ್ ಏನಪ್ಪ ಅಂತಂದ್ರೆ, ಈ ಹುಟ್ಟಿರುವಂತ ಗಂಡು ಮಕ್ಕಳನ್ನೆಲ್ಲ ಕೂಡ ಮುಳುಗಿಸಿಬಿಟ್ಟು ಸಾಯಿಸ್ಬೇಕಂತೇಳಿ ಹೇಳಿರುವಂತ ರಾಮ್ಸಿಸ್ ಎಂಬುವಂತ ಇನ್ನೊಬ್ಬ ಫರೋ ಇದಾನಲ್ಲ, ಆ ಫರೋನ ಮಗಳು ಇವಳು. ಅವ್ರಿಗೆ ಗಂಡು ಮಕ್ಕಳಿಲ್ಲ ರಾಮ್ಸಿಸ್ಗೆ. ಫರೋ ರಾಮ್ಸಿಸ್ ಹೆಸರು, ಫರೋ ಎನ್ನುವಂಥದ್ದು ಟೈಟಲ್. ಅವ್ರಿಗೆ ಗಂಡು ಮಕ್ಕಳಿಲ್ಲ, ಇರುವಂಥದ್ದು ಒಬ್ಳೇ ಮಗಳು. ಅವಳು ಯಾರು? ಇವಳೆ. ಇವಳು ಮೋಶೆಯನ್ನ ದತ್ತಕ ಮಾಡಿಕೊಂಡದ್ರಿಂದ ಇವನು ವಾರಸುದಾರ ಆಗ್ತಾರೆ, ಅಂದ್ರೆ ರಾಜ್ಯ ಸಿಂಹಾಸನಕ್ಕೆ ಇವನು ವಾರಸುದಾರ ಆಗ್ತಾನೆ. ಅಂತ ಒಂದು ವಾರಸತ್ವವನ್ನು ಇವನು ಪಡ್ಕೊಳ್ತಾನೆ. ಈಗ ಅವನು ಐಗುಪ್ತ ದೇಶದ ರಾಜನಾಗಿ ಆಳುವಂತ ಒಂದು ವಾರಸತ್ವಕ್ಕೆ ಹಕ್ಕು ಬಾಧ್ಯಸ್ಥನಾಗಿ ಇಲ್ಲಿ ನಾವು ಕಂಡು ಬರುವಂತದ್ದನ್ನ
ನಾವು ನೋಡ್ತಾ ಇದ್ದೇವೆ. ಸೊ ಈ ರೀತಿಯಾಗಿ ಆ ಫರೋನ ಮಗಳು ಏನ್ ಮಾಡ್ತಾಳೆ ಅಂತಂದ್ರೆ ಈ ಮಗುವನ್ನ ತೆಕ್ಕೊಂಡು ಆಚೆಚೆ ನೋಡುವ ಸಂದರ್ಭದಲ್ಲಿ ಇನ್ನೊಂದು ಅದ್ಭುತ ಕಾರ್ಯ ನಡೀತದೆ. ಮಿರಿಯಮ್ಳು ಕಾಯ್ತಿರ್ತಾಳಲ್ಲ ಅವಳಾಗ ಹೆಣ್ಣುಡಿಗೆ ಅವಳು, ಅಯ್ಯೋ ನಾನು ಹೆಂಗು ಹೋಗೋದು ಅಂತ ಎದುರುಕೊಳ್ಳ, ಅವಳು ಎದುರುಕೊಳ್ಳಿಲ್ಲ, ಧೈರ್ಯದಿಂದ ಹೋಗ್ತಾಳೆ, ಅಸಾಧ್ಯವಾಗಿರುವಂಥದ್ದನ್ನ ಮಾಡ್ತಾಳೆ. ಆ ಒಂದು ಫರೋ ಅರಸನ ಮಗಳ ಹತ್ರ ಬಂದು ಈ ಮಗುವನ್ನ ಮೊಲೆಗುಡಿಸಿ ಸಾಕ್ಲಿಕ್ಕೋಸ್ಕರವಾಗಿ ಒಬ್ಬ ಇಬ್ರಿಯ ಸ್ತ್ರೀಯರನ್ನ ನಾನು ತಕ್ಕಂಬರಲ್ಲ ಅಂತ ಹೇಳಿ ಹೇಳ್ತಾಳೆ. ಆಗ ಆ ಫರೋನ ಮಗಳೇನ್ ಮಾಡ್ತಾಳೆ ಗೊತ್ತಾ, ಅಲ್ಲಗಳಿ ಅಲ್ಲ, ದೇವರ ಕಾರ್ಯ ಅದು ಪ್ರಾರಂಭ ಆಗಿದೆ, ಯಾರು ಕೂಡ ಅದನ್ನ ನೋ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡ್ತಾ ಆಯ್ತಮ್ಮ ಕರ್ಕಮ್ಮ ಅಂತ ಹೇಳ್ತಾಳೆ. ಕಡೆಗೆ ಮಿರಿಯಮ್ಳ ಏನ್ ಮಾಡ್ತಾಳೆ, ಹೋಗಿ ಅವಳ ತಾಯಿಯನ್ನೇ ಕರ್ಕೊಂಡ್ ಬರ್ತಾಳೆ. ಆಗ ಫರೋನ ಮಗಳು ಏನ್ ಹೇಳ್ತಾ ಗೊತ್ತಾ, ಅಮ್ಮ ಈ ಮಗುವನ್ನ ನೀನು ಮೊಲೆ ಗುಡಿಸಿ ಸಾಕು, ಮೊಲೆ ಬಿಟ್ಟ ಮೇಲೆ ನನ್ನ ಹತ್ರ ತಗೊಂಬ ಅಂತೇಳಿ ಯಾರಿಗೆ ಒಪ್ಪಿಸ್ಕೊಡ್ತಾ ಇದ್ದಾರೆ? ಈಗ ಮಗುನ ತನ್ನ ಸ್ವಂತ ತಾಯಿ ಒಪ್ಪಿಸ್ಕೊಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಪ್ರಿವಿಲೇಜ್ ನೋಡ್ರಿ, ತಾಯಿ ಮಗುವನ್ನು ಸಾಕಿದ್ದಕ್ಕೆ ಅರಮನೆಯಿಂದ ಏನ್ ಬರ್ತಾ ಇದೆ, ಸಂಬಳ ಬರ್ತಾ ಇದೆ. ದೇವರ ಒಂದು ಕಾರ್ಯಗಳು ವಿಚಿತ್ರವಾಗಿರುವಂಥವುಗಳು, ಅದ್ಭುತವಾಗಿರುವಂಥವುಗಳು, ಅಸಾಧ್ಯವಾಗಿರುವಂಥವುಗಳು, ನಮ್ಮ ಊಹೆಯನ್ನು ಕೂಡ ನಿಲುಕದೇ ಇರುವಂಥವುಗಳು. ಯಾವ ಮಗುವನ್ನ ನೈಲ್ ನದಿಯಲ್ಲಿ ಮುಳುಗಿಸಿ ಸಾಯಿಸಬೇಕೆಂಬುದಾಗಿ ಆಜ್ಞೆಗೆ ಒಳಪಟ್ಟಿತ್ತೋ ಅದೇ ಮಗುವನ್ನು ತಾಯಿ ಸಾಕ್ತಾ ಇದ್ದಾಳೆ. ಸಾಕೋದಕ್ಕೆ ಏನಾಗಿದೆ, ಪರ್ಮಿಷನ್ ಸಿಕ್ಕಿದೆ. ಪರ್ಮಿಷನ್ ಮಾತ್ರ ಅಲ್ಲ, ಸಂಬಳ ಕೂಡ ಸಿಗ್ತಾ ಇದೆ. ಈಗ ಇಲ್ಲಿ ಒಂದು ಮುಖ್ಯವಾದಂಥ ಘಟನೆ ನೋಡ್ತೇವೆ. ಹಳೆ ಕಾಲದಲ್ಲಿ ಮಕ್ಕಳನ್ನ ಸಾಕುವಂಥದ್ದು ಅಂತಂದ್ರೆ ಈಗಿನ ರೀತಿಯಲ್ಲಿ ಒಂದು 6 ತಿಂಗಳು 3 ತಿಂಗಳು ಹಾಲು ಕೊಟ್ಬಿಟ್ಟು ಬರೀ ಟಿನ್ ಫುಡ್ ಕೊಡುವಂಥವ್ರಲ್ಲ, 8-9 ವರ್ಷದವರೆಗೆ ಮೊಲೆಗುಡಿಸೋರು, ಎದೆ ಹಾಲನ್ನು ಕೊಡ್ತಾ ಇದ್ರು. ಈ ಸುಮಾರು ಮೋಶೆ ತಾಯಿ ಹೆಚ್ಚು ಕಡಿಮೆ 6-7 ವರ್ಷಗಳ ಕಾಲ ಮೋಶೆಗೆ ಎದೆ ಹಾಲು ಕೊಟ್ಟು ಸಾಕ್ತಾ ಇದ್ದಾಳೆ. ಎದೆ ಹಾಲು ಕೊಟ್ಟು ಸಾಕುವ ಸಂದರ್ಭದಲ್ಲಿ ಇಬ್ರಿಯ ಭಾಷೆ ಕಲ್ತ್ಕೊಂಡಿದ್ದಾನು, ಯಾಕಂದ್ರೆ ಮನೆಯಲ್ಲಿ ಇಬ್ರಿ ಭಾಷೆ ಮಾತಾಡ್ತಾರೆ. ಇಬ್ರಿ ಭಾಷೆ ಕಲ್ತ್ಕೊಂಡಿದ್ದು ಮಾತ್ರ ಅಲ್ಲದೆ ಆ ತಾಯಿ ಆಗಿರುವಂತವಳು ಏನ್ ಮಾಡ್ತಾರೆ ಗುರ್ತಾ, ಆ ಮಗನಿಗೆ ಅಬ್ರಹಾಮ್ ಇಸ್ಸಾಕ್ ಯಾಕೋಬ ದೇವರು ಯಾರು, ಯಾತಕ್ಕೋಸ್ಕರ ನಾವು ದಾಸತ್ವಕ್ಕೆ ಬಂದಿದ್ದೇವೆ, ಆ ದಾಸತ್ವದಿಂದ ನಮಗೆ ಬಿಡುಗಡೆಗೋಸ್ಕರವಾಗಿ ನಾವು ವಿಮೋಚನೆ ಎದುರು ನೋಡ್ತಾ ಇದ್ದೇವೆ. ಒಂದು ವೇಳೆ ಅವಳು ಹೇಳಿರ್ತಾಳೆ, ಯಹೋವ ದೇವರು ನಮ್ಮೊಟ್ಟಿಗೆ ಮಾತನಾಡಿದ್ದಾನೆ, ಆ ವಿಮೋಚಕನು ನೀನೇ ಎಂಬುದಾಗಿ ಹೇಳಿದ್ದಾನೆ, ಮಗನೇ ನೀನು ನೋಡು ನಾಳೆ ನಿನ್ನ ಅರಮನೆಗೆ ಬಿಡ್ತಾನೆ, ಅರಮನೆಯಲ್ಲಿರುವಂತಹ ಒಂದು ಭವ್ಯವಾಗಿರುವಂತಹ ಸಿರಿ ಸಂಪತ್ತನ್ನು ನೋಡಿ ನೀನು ಹೊರಟೋದ್ರೆ, ದೇವರ ಚಿತ್ತಕ್ಕೆ ವರ್ಧವಾಗಿ ನೀನು ಹೊರಟೋದ್ರೆ ನೀನು ಉದ್ಧಾರ ಆಗೋದಿಲ್ಲ, ಜಾಗರೂಕನಾಗಿರು. ತಾಯಿ ಮಗನಿಗೆ ಬೇಕಾದ ಇನ್ಸ್ಟ್ರಕ್ಷನ್ ಕೊಡ್ತಾಳೆ, ಈ ಸಣ್ಣ ಬಾಲಕನು ಕೇಳ್ಕೊಳ್ತಾನೆ. ಆದ್ರೆ ಅವನು ಏನು ಅದರ ಕುರಿತಾಗಿ ಇನ್ನೂ ಅಷ್ಟು ಜ್ಞಾನ ಇಲ್ಲ, ಆದ್ರೆ ಹಾಲಿನೊಟ್ಟಿಗೆ ದೇವರ ಒಂದು ನಿಯಮಗಳು, ದೇವರ ಒಂದು ಆಲೋಚನೆಗಳು ಆ ಸಣ್ಣ ಹೃದಯದಲ್ಲಿ ಆಕೆ ಆಗ್ತಾಳೆ. ಆಗಿರುವಂತ ಆ ಬೀಜಗಳು ಬೆಳೆದು ಹೆಮ್ಮರವಾಗ್ತದೆ ಅವನ ಜೀವಿತದಲ್ಲಿ. ತಾಯಂದರೆ ಗಮನಿಸ್ರಿ, ನಿಮ್ಮ ಮಕ್ಕಳು ಕರ್ತನಗಳಿಗೆ ಬರಬೇಕಾದ್ರೆ ನೀವು ಪ್ರಾರಂಭದಲ್ಲಿ ಏನ್ ಬೀಜ ಹಾಕ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಿಟ್ಟುಕೊಡ್ತಾರೆ ಸಭೆಯಲ್ಲಿ ಏನಾದ್ರು ಮಕ್ಕಳು ಗದ್ದೆ ಸಿಕ್ಕೋದ್ರೆ, ಏ ನನ್ನ ಮಗನ ಹಂಗಂದ್ಬಿಟ್ರೆ ಹಿಂಗಂದ್ಬಿಟ್ರೆ ಅಂತ ಜಾಳಕ್ಕೆ ಬರ್ತಾರೆ ಕೆಲವು ಸತ್ತಿ. ಆಮೇಲೆ ಅವನು ದೊಡ್ಡವನಾಗಿ ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಆಮೇಲೆ ಬರ್ತಾರೆ, ಅಯ್ಯೋ ಪಾಸ್ಟರ್ ಅವರೇ ಅಥವಾ ಸೇವಕ ನೋಡ್ರಿ ನನ್ನ ಮಗ ಹಿಂಗಾಗ್ಬಿಟ್ಟಿದ್ದಾನೆ, ಕೆಟ್ಟ ಹೋಗ್ಬಿಟ್ಟಿದ್ದಾನೆ. ಕೆಟ್ಟವಲಿಕ್ಕೆ ಯಾರು ಗುರ್ತ ಕಾರಣ, ಹುಟ್ಟಿದಂತ ಸಂದರ್ಭದಲ್ಲಿ ನಾವು ಅವರನ್ನ ಭಯಭಕ್ತಿಯಲ್ಲಿ ಬೆಳೆಸಲಿಕ್ಕೆ ಇಲ್ಲದೇ ಇರುವಂತದ್ದೇ ಕಾರಣ. ಅನೇಕ ಸಂದರ್ಭದಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ತಾಯಿಯ ಒಂದು ಆ ಒಂದು ಪಾಠ ಎನ್ನುವಂಥದ್ದು ಮೋಶೆ ಜೀವಿತಾಂತರ ಉಳಿಯುವಂಥದ್ದನ್ನ ಇಲ್ಲಿ ನಾವು ಗಮನಿಸ್ತೇವೆ. ಆ ರೀತಿಯಾಗಿ ಮೋಶೆ ಆತನು ಸಾಕಲ್ಪಡ್ತಾನೆ. ಮತ್ತು 10ನೇ ವಚನಕ್ಕೆ ಬರುವ ಸಂದರ್ಭದಲ್ಲಿ ನಾವು ಗಮನಿಸುತ್ತೇವೆ, ಅವನು ಮಲೆ ಬಿಟ್ಟ ಮೇಲೆ ಆ ಹುಡುಗನ ಬೆಳೆದಾಗ ಅವನನ್ನು ಫರೋ ಕುಮಾರ್ತೆಗೆ ತೆಗೆದುಕೊಂಡು ಬಂದಳು. ಅವನು ಆಕೆಗೆ ಮಗನಾದನು, ಇವನನ್ನು ನೀರಿನೊಳಗಿಂದ ಎಳೆದಿದ್ದೇನೆ ಎಂದು ಹೇಳಿ ಆಕೆಗೆ ಮೋಶೆ ಎಂದು ಫರೋನ ಮಗಳು ಹೆಸರನ್ನ ಇಟ್ಟಳು. ಮೋಶೆ ಮೋಸಸ್ ಹೆಸರಿನಿಟ್ಲು. ಈಗ 10ನೇ ವಚನದಿಂದ ಹಿಡಿದು ಅವನು ಸಹ ಹೆಚ್ಚು ಕಮ್ಮಿ ಒಂದು 7-8 ವರ್ಷ ಆಗಿರಬಹುದು, 7-8 ವರ್ಷದಿಂದ ಹಿಡಿದು ಸುಮಾರು 40 ವರ್ಷದವರೆಗೆ
ಅಂದ್ರೆ 30 ವರ್ಷಗಳ ಕಾಲ ಅಥವಾ 34 ವರ್ಷಗಳ ಕಾಲ ಈ ಫರೋನ ಮಗಳ ಮಗನಾಗಿ ಮತ್ತು ಫರೋನ ಸಿಂಹಾಸನಕ್ಕೆ ವಾರಸುದಾರನಾಗಿ ಅರಮನೆಯಲ್ಲಿ ಆತನು ಬೆಳಿತಾನೆ ಅದರ ಕುರಿತಾಗಿ ಹೆಚ್ಚಿಗೆ ವಿವರ ಇಲ್ಲ ಅದನ್ನೇ ನಾನು ಈಗ 10 ಮತ್ತು 11ನೇ ವಚನದ ಮಧ್ಯಭಾಗದಲ್ಲಿ ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 21ನೇ ವಚನ 22ನೇ ವಚನ ಓದ್ತಾನೆ ನೋಡ್ರಿ ಏನಿದೆ ಇಲ್ಲಿ 20ನೇ ವಚನದಿಂದ ಓದ್ತಾನೆ ಆ ಸಮಯದಲ್ಲಿ ಮೋಶೆ ಹುಟ್ಟಿದನು ಅವನು ದಿವ್ಯ ಸುಂದರನಾಗಿದ್ದು ಮತ್ತು ತಂದೆಯ ಮನೆಯಲ್ಲಿ 3 ತಿಂಗಳ ಕಾಲ ಸಾಕಲ್ಪಟ್ಟು ಆಮೇಲೆ ಅವನನ್ನು ಹೊರಗೆ ಹಾಕಿದಾಗ ಫರೋಹನ ಮಗಳು ಅವನನ್ನು ಎತ್ತಿಕೊಂಡು ಹೋಗಿ ತನ್ನ ಮಗನಾಗಿ ಸಾಕಿದಳು ಮೋಶೆಯು ಐಗುಪ್ತ ದೇಶದ ಸಕಲ ಸರ್ವ ವಿದ್ಯೆಗಳಲ್ಲಿಯೂ ಉಪದೇಶ ಹೊಂದಿ ಮಾತುಗಳಲ್ಲಿಯೂ ಕಾರ್ಯದಲ್ಲಿಯೂ ಆತನು ಸಮರ್ಥನಾದನು ಎರಡೇ ಮಾತು ಮಾತುಗಳಲ್ಲಿ ಕಾರ್ಯಗಳಲ್ಲಿ ಸಮರ್ಥನಾದನು ಒಬ್ಬ ರಾಜಕುಮಾರನು ಆಗಿನ ಮೋಶೆ ಕಾಲದಲ್ಲಿ ಈ ಒಂದು ಐಗುಪ್ತ ದೇಶ ಏನಿತ್ತು ಅದು ಅಗ್ರಗಣ್ಯ ರಾಷ್ಟ್ರವಾಗಿತ್ತು ಇವತ್ತು ದಿವಸ ಏನು ಅಮೆರಿಕಾ ಅಂತ ಹೇಳ್ತೀವಲ್ಲ ಹಾಗೆ ಬಲದಾಯಕವಾಗಿದ್ದ ರಾಷ್ಟ್ರ ಜ್ಞಾನದಲ್ಲಿ ಆಗಲಿ ವಿದ್ಯೆಯಲ್ಲಿ ಆಗಲಿ ಅಥವಾ ಯಾವುದೇ ಒಂದು ಮಿಲಿಟರಿ ಪವರ್ ಅಲ್ಲಿ ತಕೊಂಡ್ರೆ ಯಾವುದರಲ್ಲೇ ಆಗಲಿ ಇಡೀ ಪ್ರಪಂಚಕ್ಕೆ ಒಂದು ಅಗ್ರಗಣ್ಯ ರಾಜ್ಯವಾಗಿತ್ತು ಅಂತ ಒಂದು ರಾಜನ ಮನೆಯಲ್ಲಿ ಇವನು ಸರ್ವ ವಿದ್ಯೆಯಲ್ಲೂ ಕೂಡ ಪರಂಗತನಾದನು ಅಂತ ಎಂಬುದನ್ನು ನೋಡ್ತೇವೆ ಯಾವ ರೀತಿಯಾಗಿ ಈ ಉದಾಹರಣೆಗೆ ಐಗುಪ್ತ ದೇಶದಲ್ಲಿ ನೋಡಿದಾಗ ಇಟ್ ವಾಸ್ ಹೈಲಿ ಸಿವಿಲೈಸ್ಡ್ ಅಂತ ಹೇಳ್ತೀವಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಆಗಿನ ಕಾಲದಲ್ಲಿ ಇರುತ್ತಲ್ಲ ಅವರ ಉದಾಹರಣೆಗೆ ಆಸ್ಟ್ರಾನಮಿ ಆಗಲಿ ಅಥವಾ ಈ ಪಿರಮಿಡ್ ಕಟ್ಟುವುದರಲ್ಲೇ ಆಗಲಿ ಸ್ಪೈನೆಕ್ಸ್ ಕಟ್ಟುವುದರಲ್ಲೇ ಆಗಲಿ ಅಥವಾ ಈ ಸತ್ತ ಇರುವಂತ ದೇಹವನ್ನು ಕೊಳೆಯದ ರೀತಿಯಲ್ಲಿ ಬಾಂಬಿಂಗ್ ಮಾಡ್ತಾರೆ ಅವರು ಟೆಕ್ನಾಲಜಿ ಇವತ್ತು ಕೂಡ ಅದನ್ನು ನಮ್ಮಲ್ಲಿ ಮಾಡೋಕ್ಕಾಗಲ್ಲ ಅದನ್ನ ಅವತ್ತಿನ ದಿವಸ ಕಟ್ಟಿರುವಂತಹ ಪಿರಮಿಡ್ಗಳಲ್ಲಿರುವಂತಹ ಒಂದು ಸ್ಟ್ರಕ್ಚರು ಮತ್ತೆ ಅದರಲ್ಲಿರುವಂತಹ ಇಂಜಿನಿಯರಿಂಗು ಮತ್ತು ಅದರ ಒಳಗಡೆ ಇರುವಂತಹ ಕೆಲವು ನಿಗೂಢವಾಗಿರುವಂತಹ ಅಸ್ಟ್ರಾನಾಮಿಕಲ್ ಸಂಗತಿಗಳು ಇವತ್ತು ನಮ್ಮ ವಿಜ್ಞಾನಿಗಳು ಸ್ಟಡಿ ಮಾಡ್ತಾ ಇದ್ದಾರೆ ಗೋಚರ ಆಗ್ತಾ ಇಲ್ಲ ಆ ಒಂದು ಟೆಕ್ನಾಲಜಿ ಇರುವಂತಹ ದೇಶ ಅದಾಗಿತ್ತು ಈಜಿಪ್ಟ್ ದೇಶದ ಒಂದು ಕಲ್ಚರ್ ಕಲ್ತ್ಕೊಂಡ ಸಂಸ್ಕೃತಿ ಕಲ್ತ್ಕೊಂಡ ಭಾಷೆಗಳು ಯಾಕಂದ್ರೆ ಐಗುಪ್ತ ದೇಶದ ಕೆಳಗೆ ಅನೇಕ ರಾಜ್ಯಗಳು ಅವರ ಅಧೀನದಲ್ಲಿತ್ತು ಆ ರಾಜ್ಯಗಳನ್ನು ಆಳ್ಬೇಕಾದ್ರೆ ಹಲವಾರು ಭಾಷೆಗಳು ಬರಬೇಕಾಗಿತ್ತು ಹಲವಾರು ಭಾಷೆ ಕಲಿತಾನೆ ಐಗುಪ್ತ ದೇಶದ ಲಾ ಏನೋದು ಕಲಿತಾನೆ ಅಡ್ಮಿನಿಸ್ಟ್ರೇಷನ್ ಕಲಿತಾನೆ ಸೈನ್ಸ್ ಕಲಿತಾನೆ ಅಗ್ರಿಕಲ್ಚರ್ ಕಲಿತಾನೆ ಬಿಲ್ಡಿಂಗ್ ಟೆಕ್ನಾಲಜಿ ಕಲಿತಾನೆ ಎಲ್ಲವನ್ನು ಕಲಿತಾನೆ ಆತನು ಒಂದು ಮಾತ್ರ ಹೇಳ್ಬೇಕಂತಂದ್ರೆ ಅಪ್ಪದಪ್ಪದಲ್ಲಿ ಓದಿದಲ್ಲ ಅದು ಸರ್ವೆ ವಿದ್ಯೆಗಳಲ್ಲಿ ಆತನು ಪಾರಂಗತನಾಗ್ತಾನೆ ಮತ್ತು ನಾವು ಗಮನಿಸುವಂತ ಮಾತು ಇಲ್ಲಿ ಉಪದೇಶಗಳ ಮಾತಿನಲ್ಲಿಯೂ ಕಾರ್ಯಗಳಲ್ಲಿ ಕೂಡ ಸಮರ್ಥನಾಗ್ತಾನೆ ಅವನಿಗೆ ಇನ್ನೊಬ್ಬ ಕಾಂಪಿಟೇಟರ್ ಯಾರು ಇಲ್ಲ ಈ ರೀತಿಯಾಗಿ ಆತನು ವಿದ್ಯಾಭ್ಯಾಸವನ್ನ ಅಲ್ಲಿ ಕಲಿಯುವಂತದ್ದು ನೋಡ್ತೇವೆ ಇದು ಎರಡನೇ ಭಾಗ ಇನ್ನು ಮೂರನೇ ಭಾಗಕ್ಕೆ ಬರುವಾಗ ಮೂರನೇ ಭಾಗದಲ್ಲಿ ಏನಾಗುತ್ತೆ ವಚನ 11ರಿಂದ 15ನೇ ವಚನದವರೆಗೆ ನೋಡ್ತೇವೆ ಮೂರನೇ ಭಾಗದಲ್ಲಿ ಅಲ್ಲೇನಾಗ್ತಾ ಇದೆ 11ರಿಂದ 15ನೇ ವಚನದಲ್ಲಿ ನಾನು ಓದ್ತೀನಿ ದಯಮಾಡಿ ಗಮನಿಸ್ತೀನಿ ಮೋಶೆ ದೊಡ್ಡವನಾದ ಮೇಲೆ ಸ್ವದೇಶದ ಬಳಿಗೆ ಹೋಗಿ ಅವರು ಬಿಟ್ಟಿ ಕೆಲಸ ಮಾಡುತ್ತಿದ್ದನು ಬಿಟ್ಟಿ ಕೆಲಸಗಳನ್ನ ನೋಡುತ್ತಿದ್ದನು ಒಂದು ದಿವಸ ಅವನು ತನ್ನ ಜನರಾದ ಇಬ್ಬರೊಳಗೆ ಒಬ್ಬನು ಐಗುಪ್ತನೊಬ್ಬನು ಒಡೆಯುವುದನ್ನು ಕಂಡು ಮೋಶೆ ಅತ್ಯಂತ ನೋಡಿ ಯಾರಿಗೆ ಒಂದು ತಿಳಿದು ಆ ಐಗುಪ್ತನನ್ನು ಒಡೆದು ಹಾಕಿ ಅವನ ಶವವನ್ನು ಮರಳಲ್ಲಿ ಮುಚ್ಚಿಟ್ಟನು ಮರುದಿವಸ ಅವನು ಹೊರಟು ಹೋಗಿ ನೋಡಿದಾಗ ಇಬ್ಬರು ಇಬ್ಬರಿಯರೇ ಜಗಳ ಮಾಡುತ್ತಿದ್ದರು ಅನ್ಯಾಯ ಮಾಡುತ್ತಿದ್ದವನು ಇವನು ಏನಯ್ಯ ನೀ ಯಾಕೆ ಸ್ವಕುಲದವನು ಹೊಡೆಯುತ್ತಿ ಎಂದು ಕೇಳಿದಾಗ ಆ ಮನುಷ್ಯನು ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿ ಇಟ್ಟವರು ಯಾರು ಆ ಐಗುಪ್ತನನ್ನು ಕೊಂದು ಹಾಕಿದಂತೆ ನನ್ನನ್ನು ಕೊಂದು ಹಾಕಬೇಕೆಂದಿದ್ದೀಯೋ ಅಂದನು ಈ ಮಾತನ್ನು ಕೇಳಿ ಮೋಶೆ ಈ ಕಾರ್ಯವು ಬಯಲಿಗೆ ಬಂತಲ್ಲ ಅಂದುಕೊಂಡು ಅಂಜಿದನು ನಡೆದ ಸಂಗತಿಯು ಫರೋನಿಗೆ ತಿಳಿದು ಬಂದಾಗ ಅವನು ಮೋಶೆಯನ್ನ ಕೊಲ್ಲಿಸಬೇಕೆಂದು ಆಲೋಚಿಸುತ್ತಿದ್ದರಿಂದ ಮೋಶೆ ಫರೋನ ಬಳಿಯಿಂದ ಓಡಿ ಹೋಗಿ ವಿದ್ಯಾಭ್ಯಾಸವನ್ನ ಸೇರಿಕೊಂಡನು ಇವನೇನಪ್ಪ ಮಾಡ್ದ ಅಂತಂದ್ರೆ ಮೋಶೆ ಸರ್ವ ವಿದ್ಯೆಗಳಲ್ಲಿ ಪಾರಂಗತನು ಉಪದೇಶ ಹೊಂದಿರುವಂತವನು ಮಾತುಗಳಲ್ಲಿ ಕಾರ್ಯಗಳಲ್ಲಿ ಸಮರ್ಥನಾಗಿರುವಂತವನು ಏನ್ ಮಾಡ್ತಾನಪ್ಪ ಅಂತಂದ್ರೆ ತನ್ನ ಸ್ವಂತ ಆಲೋಚನೆಯ ಮೇರೆಗೆ
ನಾನೊಬ್ಬ ವಿಮೋಚಕನಾಗಿ ಕೆಲಸ ಮಾಡ್ತೇನೆ, ಇಸ್ರೇಲ್ನ ಬಿಡಿಸ್ತೇನೆ ಅನ್ನುವಂಥ ಆಲೋಚನೆ ಮೇರೆಗೆ ಏನ್ ಮಾಡ್ದ ಅವನು, ಒಂದು ತೀರ್ಮಾನಕ್ಕೆ ಬರ್ತಾನೆ. ತೀರ್ಮಾನಕ್ಕೆ ಬರುವಂತ ಯಾವ ತೀರ್ಮಾನಕ್ಕೆ ಬರ್ತಾನೆ, ಈ ತೀರ್ಮಾನವನ್ನು ನೀವು ಎಬ್ರಿಯರ್ ಬರೆದ ಪತ್ರಿಕೆ 11ನೇ ಅಧ್ಯಾಯ ಇಪ್ಪತ್ನಾಲ್ಕು 25ರಲ್ಲಿ ನೋಡ್ತೇವೆ ನೋಡ್ರಿ ಏನ್ ತೀರ್ಮಾನ ಮಾಡ್ತಾನೆ ಅಂತೇಳಿ. ಈಗ ಅವ್ರ ಮುಂದೆ ಸಿಂಹಾಸನ ಇದೆ, ಆ ಸಿಂಹಾಸನದಲ್ಲಿ ಹೋಗ್ಬೇಕಾ? ಇನ್ನೊಂದು, ಅವನ ಮುಂದೆ ಇಸ್ರೇಲ್ ತನ್ನ ಸ್ವಂತ ಜನಾಂಗದವರು ಇದ್ದಾರೆ, ಇವ್ರಿಗೆ ಬಿಡುಗಡೆ ಮಾಡ್ಬೇಕಾ? ಏನ್ ತೀರ್ಮಾನ ಮಾಡ್ತಾನೆ ಇಲ್ಲಿ ಮೋಶೆ? ಒಂದ್ ವೇಳೆ ಅವ್ರು ಈ ರೀತಿ ತೀರ್ಮಾನ ಮಾಡ್ಬೋದಿತ್ತು, ಯಾವ ರೀತಿಯಾಗಿ? ಯೋಸೆಫನ ರೀತಿನಲ್ಲಿ. ಯೋಸೆಫ್ ಏನ್ ಮಾಡ್ದ? ಪ್ರೈಮ್ ಮಿನಿಸ್ಟರ್ ಆದ. ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಏನ್ ಮಾಡ್ದ? ತನ್ನ ಕುಟುಂಬದವರಾಗಿರುವಂತಹ ಸುಮಾರು 70 ಜನರಿಗೆ ಗೋಷನ್ ಪ್ರಾಂತದಲ್ಲಿ ಅವ್ರಿಗೆ ಬೇಕಾಗಿರೋದು ಎಲ್ಲವನ್ನೂ ಒದಗಿಸಿಕೊಟ್ಟ, ಅವರನ್ನ ಬರಗಾಲದಲ್ಲಿ ಸಂರಕ್ಷಿಸ್ದ, ಯಾವ ರೀತಿಯ ಕೊರತೆ ಬಾರದ ರೀತಿ ನೋಡ್ದ. ಅದೇ ರೀತಿ ಅವ್ನು ಆಲೋಚನೆ ಮಾಡ್ಬೋದಿತ್ತು, ಅರೆ ನಾನು ಫರೋ ಆಗ್ತೇನೆ ಬಿಡು, ಫರೋ ಆದ್ಮೇಲೆ ರಾಜನಾದ್ಮೇಲೆ ಇಸ್ರಾಯೇಲ್ಗೆ ಬೇಕಾದ ಒಂದು ಬಿಡುಗಡೆ ನಾನು ಕೊಡ್ತೇನೆ ಬಿಡು ಅನ್ನುವಂಥ ಆಲೋಚನೆ ಮಾಡ್ಬೋದಿತ್ತು. ಅದೇ ಆಚೆ ಆಲೋಚನೆ ಮಾಡಲಿಲ್ಲ. ಯಾಕಂದ್ರೆ ಒಂದು ವೇಳೆ ದೇವರ ಚಿತ್ತವನ್ನ ಆತನು ಬಲ್ಲಂತವನಾಗಿ ಇಸ್ರಾಯೇಲ್ಗೆ ಬಿಡುಗಡೆ ಮಾಡಬೇಕು, ಐದು ದೇಶದ ಹೊರಗೆ ತಗೊಂಡೋಗ್ಬೇಕು, ಇಲ್ಲಿ ಅವ್ರಿಗೆ ಏನು ಸವಲತ್ತು ಕೊಟ್ಟು ಕೂಡ ಇದು ಬೇಡ, ಇದು ನಮ್ಮ ದೇಶ ಅಲ್ಲ, ನಮ್ಮ ವಾಗ್ದಾನವಾಗಿರುವ ದೇಶ ಬೇರೆ ಇದೆ, ಆಲೋಚನೆಯನ್ನು ಅರಿಯುವಂತ ವಾಗ್ದಾನವಾದ ದೇಶವನ್ನು ದೇವರು ನಮ್ಗೆ ಕೊಟ್ಟಿದ್ದಾನೆ, ಆ ದೇಶ ಅಬ್ರಾಹ್ಮನ ಕೊಟ್ಟಿರುವಂತ ಅಲ್ಲಿ ಹೋಗ್ಬೇಕು ನಾವು, ಇಲ್ಲಿ ನಾವು ಬೇಡ ಅಂತೇಳಿ ತೀರ್ಮಾನ ಮಾಡಿಕೊಂಡು ಅವನೇನ್ ತೀರ್ಮಾನ ಮಾಡ್ತಾರೆ ಅಂದ್ರೆ, ಮೋಶೆ ದೊಡ್ಡವನಾದ ಮೇಲೆ 24ನೇ ಹೊತ್ತು ನೋಡ್ತೇವೆ, ಫರೋನ ಕುಮಾರ್ತೆ ಮಗನೆನಿಸಿಕೊಳ್ಳುವುದು ಬೇಡವೆಂದು ನಂಬಿಕೆಯಿಂದಲೇ ಸ್ವಲ್ಪ ಕಾಲ ಪಾಪ ಭೋಗವನ್ನು ಅನುಭವಿಸೋದಕ್ಕಿಂತ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸೋದೇ ಒಳ್ಳೆಯದೊಂದು ತೀರ್ಮಾನ ಮಾಡಿಕೊಂಡು ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತ ಉಂಟಾಗುವಂತ ನಿಂದೆಯೇ ಶ್ರೇಷ್ಠ ಭಾಗ್ಯವೊಂದು ಎನಿಸಿಕೊಂಡು ನೋಡ್ರಿ ಎನಿಸಿಕೊಂಡನು. ಯಾಕಂದರೆ ಬರುವ ಪ್ರತಿಫಲದ ಮೇಲೆ ಆತನು ಕಣ್ಣಿಟ್ಟನು. ಈ ಲೋಕದ ಭೋಗ, ಈ ಲೋಕದ ಸಂತೋಷ, ಈ ಲೋಕದ ಸುಖ, ಈ ಲೋಕದ ಸಂಪತ್ತು, ಈ ಲೋಕದ ಬೆಳ್ಳಿ ಬಂಗಾರ ಸಿಂಹಾಸನ, ಒಂದ್ ವೇಳೆ ಅರಮನೆಯಲ್ಲಿ ಇದ್ದುಕೊಂಡ್ರೆ ಅನೇಕ ಸುಂದರವಾಗಿರುವಂತಹ ಸ್ತ್ರೀಯರು ಎಲ್ಲ ಈ ಲೋಕದಲ್ಲಿ ಇದೆ ಇಲ್ಲ ಅಂತಿಲ್ಲ. ಆದ್ರೆ ಇದು ಕೇವಲ ಕ್ಷಣಕಾಲ ಇರುವಂತದ್ದು ಮಾತ್ರವೇ, ಇದು ನಿತ್ಯತ್ವಾಗಿರುವಂತದ್ದಲ್ಲ. ಆತನ ಕಣ್ಣಿಲ್ಲಿತ್ತಂತಂದ್ರೆ ನಿತ್ಯವಾಗಿರುವಂತವುಗಳ ಮೇಲೆ, ಮೇಲೆ ಇರುವಂತ ಸಂಗತಿಗಳ ಮೇಲೆ, ಪರಲೋಕ ಸಂಬಂಧವಾಗಿರುವಂತವುಗಳ ಮೇಲೆ, ದೇವರು ಅವನನ್ನು ಯಾವ ಉದ್ದೇಶಕ್ಕೋಸ್ಕರವಾಗಿ ಹುಟ್ಟಿಸಿದ್ದಾನೋ ಬೆಳೆಸುತ್ತಾ ಇದ್ದನೋ ಆ ಉದ್ದೇಶವನ್ನು ನೆರವೇರಿಸುವಂತದ್ದೇ ಮುಖ್ಯ. ಈ ಲೋಕ ನಮಗೆ ಮುಖ್ಯವಲ್ಲ ಎಂಬುದು ದೊಡ್ಡ ತೀರ್ಮಾನ ಮಾಡಿ ಸಿಂಹಾಸನವನ್ನ ಬೇಡ ಅಂತ ಹೇಳ್ತಾನೆ, ಐಗುಪ್ತ ದೇಶದ ಐಶ್ವರ್ಯ ಬೇಡ ಅಂತ ಹೇಳ್ತಾನೆ, ಐಗುಪ್ತ ದೇಶದ ಉಡುಗಿರಿ ಬೇಡ ಅಂತ ಹೇಳ್ತಾನೆ, ಐಗುಪ್ತ ದೇಶದ ಒಂದು ಅಧಿಕಾರ ಯಾವ್ದು ಬೇಡ ಅಂತ ಹೇಳಿ ಕಡೆ ಯಾವ ತೀರ್ಮಾನಕ್ಕೆ ಬರ್ತಾನೆ ಅಂತಂದ್ರೆ, ನಾನು ನನ್ನ ಜನರೊಟ್ಟಿಗೆ ಹಿಂಸೆಯನ್ನು ಹೊಂದಲಿಕ್ಕೆ, ನನ್ನ ಜನರೊಟ್ಟಿಗೆ ನಾನು ಕಷ್ಟ ಪಡುವಂಥದ್ದೇ ನನಗಿಷ್ಟ. ಏನು ನಾವು ಗಮನಿಸುವಂತ ಮಾತು, ಐಗುಪ್ತ ಸರ್ವೈಶ್ವರ್ಯಕ್ಕಿಂತಲೂ ಕೂಡ ಕ್ರಿಸ್ತನ ನಿಮಿತ್ತ ಉಂಟಾಗುವಂತ ನಿಂದೆಯೇ ಶ್ರೇಷ್ಠ ಭಾಗ್ಯ ಎಂಬುದಾಗಿ ಎಣಿಸ್ಕೊಳ್ಳುವಂಥದ್ದು ನೋಡ್ತಾ ಇದ್ದೇವೆ. ಇದು ನಮ್ಮ ಜೀವಿತದಲ್ಲಿ ಸ್ವಲ್ಪ ಆಲೋಚನೆ ಮಾಡ್ರಿ, ನಮ್ಮ ಪ್ರಯಾರಿಟೀಸ್ ಇಲ್ಲದೆ ನಮ್ಮ ಆಲೋಚನೆ ಎಲ್ಲೋಗ್ತಾ ಇದೆ, ನಮ್ಮ ದೃಷ್ಟಿಕೋನ ಎಲ್ಲಿರುತ್ತೆ, ನಾವು ಯಾವುದಕ್ಕೋಸ್ಕರವಾಗಿ ಎದುರು ನೋಡ್ತಾ ಇದ್ದೀವಿ, ನಾವು ಯಾವುದಕ್ಕೋಸ್ಕರ ಶ್ರಮ ಪಡ್ತಾ ಇದ್ದೀವಿ, ಯಾವುದಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ, ದಯಮಾಡಿ ಆಲೋಚನೆ ಮಾಡಬೇಕು. ಕೃಪೆ ಮುಖಾಂತರವಾಗಿ ದೇವರು ನಮಗೆ ವಿಶೇಷವಾಗಿ ರಕ್ಷಣೆ ಕೊಟ್ಟಿದ್ದಾನೆ, ಕೃಪೆ ಮುಖಾಂತರವಾಗಿ ದೇವರು ನಮ್ಮನ್ನು ಪಾಪನ ಕ್ಷಮಿಸಿದ್ದಾನೆ, ಕೃಪೆ ಮುಖಾಂತರವಾಗಿ ನಮ್ಮ ನಿತ್ಯ ಜೀವಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಿದ್ದಾನೆ, ನೀವು ನನ್ನ ಸಾಕ್ಷಿಗಳಾಗಿರಿ ಎಂಬುದಾಗಿ ಹೇಳಿದ್ದಾನೆ, ನನ್ನ ಮಕ್ಕಳು ಎಂಬುದಾಗಿ ಹೇಳ್ತಾ ಇದ್ದಾನೆ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ ಬೆಳಕಾಗಿದ್ದೀರಿ ಎಂಬುದಾಗಿ ಹೇಳಿದ್ದಾನೆ, ನೀವು ರಾಜವಂಶಸ್ಥರು ರಾಜವರ್ಗದವರು ಮೀಸಲಾಗಿರುವಂತಹ ಪ್ರಜೆಗಳು. ಅಯ್ಯೋ ದೊಡ್ಡ ದೊಡ್ಡ ಬಿರುದನ್ನು ದೇವರು ಕೊಟ್ಟಿದ್ದಾನೆ, ಇಷ್ಟೆಲ್ಲ ಬಿರುದು ಹೊಡ್ಕೊಂಡು ನಮ್ಮ ದೃಷ್ಟಿಕೋನ ಯಾಕಡೆ ಇರುತ್ತೆ, ನಾವು ಯಾಕಡೆ ನೋಡ್ತಾ ಇರ್ತೀವಿ, ಯಾಕಡೆ ವಾಲ್ತಾ ಇರ್ತೀವಿ? ಬರೀ ಭಾನುವಾರ ಬಂದ್ಕೊಳ್ಳೇನೆ ಭಕ್ತಿ ತೋರಿಸುವಂಥದ್ದಲ್ಲ, ನಮ್ಮ ಅನುದಿನದ ಜೀವಿತದಲ್ಲಿ ನಮ್ಮ ಒಂದು ಪ್ರಯಾರಿಟೀಸ್ ಏನು? ಇಲ್ಲಿ ಮೋಶೆ ಆಲೋಚನೆ ಮಾಡ್ತಾ ಇದ್ದಾರೆ ನೋಡ್ರಿ, ಕ್ರಿಸ್ತನೊಂದಿಗೆ ನಿಂದೆಯನ್ನು ಅನುಭವಿಸುವಂಥದ್ದು, ಕ್ರಿಸ್ತನಿಗೋಸ್ಕರ ಜೀವಿಸುವಂಥದ್ದೇ ಶ್ರೇಷ್ಠ ಎಂಬುದಾಗಿ ಅದನ್ನೇ ಅಪ್ಪಸನ ಪೌಲು ಕೂಡ ಹೇಳುವಂಥದ್ದು. ಏನು ಅಪ್ಪಸನ ಪೌಲು ಏನು ಮಾಡ್ತಾನೆ ಗೊತ್ತಾ? ಎಲ್ಲವನ್ನು ಕೂಡ ನನ್ನ ಕಸವನ್ನು ಎಣಿಸ್ತಾ ಇದ್ದೇನೆ, ಕ್ರಿಸ್ತನನ್ನು ಅರಿಯುವಂಥದ್ದೇ ನನ್ನ ಶ್ರೇಷ್ಠವಾಗಿರುವಂತ ಆಸೆ. ಅದರ ಮುಂದೆ ಪೌಲು ಇರುವಂತ ಎಲ್ಲ ಆಧಿಕ್ಯತೆಗಳು ಸುಮಾರಿದೆ, ಎಲ್ಲವನ್ನು ಕೂಡ ಏನು ಕಸವನ್ನು ಎಣಿಸ್ತೇನೆ ಎಂಬುದಾಗಿ ಹೇಳ್ತಾನೆ. ಆ ರೀತಿಯ ಒಂದು ತೀರ್ಮಾನ ಆತನ ಮಾಡಿಕೊಂಡು, ಆದ್ರೆ ಇಲ್ಲಿ ಒಂದು ತಪ್ಪನ್ನು ಮಾಡ್ತಾನೆ. ಏನ್ ಮಾಡ್ತಾರೆ ಅಂತಂದ್ರೆ,
ಸ್ವಂತ ಆಲೋಚನೆ ಮೇರೆಗೆ ಅವರು ಹೋಗ್ತಾನೆ. ಇಬ್ರಿಯರು ಒಬ್ಬ ಇಬ್ರಿಯನ್ ಏನ್ ಮಾಡ್ತಾನೆ, ಐಗುಪ್ತನ ಕೈ ಕೆಳಗೆ ಸಿಗಾಕೊಂಡು ಐಗುಪ್ತನು ಮೇಲೆ ಅವನ ಜಗಳ ಮಾಡ್ತಿದ್ದಾನೆ ಸಂದರ್ಭದಲ್ಲಿ ಅವನು ನೆನೆಸ್ಕೊಳ್ತಾನೆ ಇವನು ಯಾರು ಇಬ್ರಿಯನನ್ನ ಹೊಡಿಲಿಕ್ಕೆ, ನಾನು ಒಬ್ಬ ವಿಮೋಚಕನಲ್ಲ ಅಂತ ಹೇಳಿ ಆ ಐಗುಪ್ತನನ್ನು ಕೊಂದಾಕ್ತಾನೆ. ಅವತ್ತು ಅನ್ಕೊಂಡಿರ್ತಾನೆ ದೇವರು ನನಗೆ ಕೆಲಸ ಕೊಟ್ಟಿದೆ ನಾನು ಮಾಡ್ತಾ ಇದ್ದೀನಿ ಅನ್ಕೊಂತಾನೆ. ಮಾಡಿದ ದಿವಸ ಹೋದಾಗ ಇಬ್ಬರಿಯರು ಇಬ್ಬರು ಕೆಲಸ ಗಲಾಟೆ ಮಾಡ್ಕೊಂತ ಇರ್ತಾರೆ, ಜಗಳ ಆಡ್ತಿರ್ತಾರೆ. ಬುದ್ಧಿವಾದ ಹೇಳ್ತಾನೆ, ಏನಪ್ಪಾ ನೀವಿಬ್ಬರು ಇಬ್ಬರಿಯರು ಅಣ್ಣ ತಮ್ಮಂದ್ರು, ನೀವ್ ಯಾಕೆ ಜಗಳ ಮಾಡ್ಕೊಳ್ತಾ ಇದ್ರಿ, ನಾವೆಲ್ಲ ಒಟ್ಟಾಗಿದ್ದುಕೊಂಡು ಐಗುಪ್ತರ ಮೇಲೆ ಹೋರಾಡ್ಬಿಟ್ಬಿಟ್ಟು ನಿಮ್ ನಿಮ್ಮ ಜಗಳ ಮಾಡ್ಕೊಳ್ತಿದಿರಲ್ಲ ಅಂತ ಹೇಳಿ ಹೇಳಿದಾಗ ಅಲ್ಲಿ ಏನಂತಾರ ಅವನು, ನೀನ್ ಯಾವನ ಏನು ಹೇಳೋದು, ನಮ್ಮ ಮೇಲೆ ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯಾಗಿ ಇಟ್ಟವ್ ಯಾರು ಅಂತೇಳಿ, ಆ ನಿನ್ನೆ ಸಾಯಿಸಿದ್ಯಲ್ಲ ಅದೇ ರೀತಿ ನಮ್ಮನ್ನು ಸಾಯಿಸ್ಬೇಕು ಅನ್ಕೊಂಡಿದ್ಯ ನೀನು, ಇವರ ಮರ್ಡರ್ ನೀನು ಕೊಲೆಗಾರ. ಈ ಸುದ್ದಿ ಎಲ್ಲಿಗೆ ಬರುತ್ತಪ್ಪ ಅಂತಂದ್ರೆ ಫರೋನ ಕಿವಿಗೆ ಬೀಳುತ್ತೆ. ಫರೋ ಕಿವಿಗೆ ಬಿದ್ದುಕೊಳ್ಳ ಏನ್ ಮಾಡ್ತಾರೆ ಗೊತ್ತಾ, ಇವನನ್ನು ತೆಗಿಬೇಕು ಅಂತೇಳಿ ಅವನನ್ನು ಸಾಯಿಸ್ಲಿಕ್ಕೆ ಪ್ರಯತ್ನ ಪಡುವ ಸಂದರ್ಭದಲ್ಲಿ ಮೋಶ ಏನ್ ಮಾಡ್ತಾನೆ, ಎದುರುಕೊಂಡು ಐಗುಪ್ತ ದೇಶವನ್ನು ಬಿಟ್ಟು ಮಿದ್ಯಾನ್ ದೇಶಕ್ಕೆ ಪರಾರಿಯಾಗಿ ಹೋಗ್ತಾನೆ. ಇಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ಮೋಶೆ, ದೇವರು ಇವನನ್ನ ಒಂದು ಸಿವಿಲ್ ವಾರ್ ಅಂದ್ರೆ ಪ್ರಜೆಗಳನ್ನ ದಂಗೆ ಎಬ್ಬಿಸ್ಬಿಟ್ಟು ಅಲ್ಲಿ ಫೈಟ್ ಮಾಡಿಬಿಟ್ಟು ಐಗುಪ್ತ ದೇಶದ ಮೇಲೆ ತಮ್ಮ ಒಂದು ಅಧಿಕಾರವನ್ನು ಸಾಧಿಸ್ಕೊಂಡು ಅಲ್ಲಿರ್ಬೇಕೆನ್ನುವಂಥದ್ದು ಅಲ್ಲೇ ಅಲ್ಲ. ದೇವರ ಉದ್ದೇಶ ಏನು, 400 ವರ್ಷ ಅಲ್ಲಿ ಇರ್ತೀರಿ, 400 ವರ್ಷ ಆದ್ಮೇಲೆ ಏನ್ ಮಾಡ್ತೀರಿ, ನೀವು ಹೊರಗೆ ಬರ್ತೀರಿ, ನಿಮ್ಮ ದೇಶಕ್ಕೆ ನೀವು ಬರ್ತೀರಿ, ಅದು ಉದ್ದೇಶ ಇದೆ. ಆದ್ರಿಂದ ದೇವರು ಏನ್ ಮಾಡ್ತಾನೆ ಗೊತ್ತಾ, ಇವನ ಅಟೆಂಪ್ಟ್ ಅನ್ನ ನಮ್ಮ ಆಮೋದಿಸುವುದಿಲ್ಲ, ಅದ್ರ ಬಂದು ಮೋಶೆ ಸಿಗಾಕೊಂಡ್ಬಿಡ್ತಾನೆ. ಕಡೆಗೆ ಏನ್ ಮಾಡ್ತಾನೆ, ಅವನು ಸಾಯಿಸ್ಬೇಕೆಂಬುದಾಗಿ ಫರೋ ಇದ್ದಾನೆ ಎಂಬುದನ್ನು ನೆನೆಸಿಕೊಂಡಂತವನಾಗಿ ಆ ದೇಶವನ್ನು ಬಿಟ್ಟು ಅವನು ಮಿದ್ಯಾನ್ ದೇಶಕ್ಕೆ ಹೊರಟೋಗ್ತಾನೆ. ಅದು 4ನೇ ಭಾಗದಲ್ಲಿ ನಾವು ವಚನ 16-22 ವರೆಗೆ ನಾವು ಓದ್ತೇವೆ. ಅಲ್ಲಿ ಏನಿದೆ ದಯಮಾಡಿ ಒಂದ್ಸಲ ಓದ್ಬಿಟ್ಟು ಕ್ಲುಪ್ತವನ್ನು ನನಗೆ ವಿವರಿಸ್ತೇನೆ. ಏನಿದೆ ಅಲ್ಲಿ 15ನೇ ವಚನ ಕೊನೆ ಭಾಗದಲ್ಲಿ, ಮೋಶೆ ಫರೋನ ಬಳಿಯಿಂದ ಓಡಿ ಹೋಗಿ ಮಿದ್ಯಾನ್ ದೇಶವನ್ನು ಸೇರಿದನು. ಅಲ್ಲಿ ಒಂದು ಬಾವಿ ಹತ್ರ ಕೂತುಕೊಂಡಿರಲು ಮಿದ್ಯಾನದ ಆಚಾರ್ಯನ 7 ಹೆಣ್ಣುಮಕ್ಕಳು ಬಂದು ತಂದೆಯ ಕುರಿಗಳಿಗೆ ಕುಡಿಸುವುದಕ್ಕೋಸ್ಕರ ನೀರು ಸೇರಿ ದೋಣಿಯಲ್ಲಿ ಹಾಕುತ್ತಿದ್ದರು. ಕುರುಬರು ಬಂದು ಅವರನ್ನು ಬಾವಿಯ ಬಳಿಯಿಂದ ಓಡಿಸಲು ಮೋಶೆ ಅವರಿಗೆ ಸಹಾಯವಾಗಿ ಬಂದು ಅವರ ಕುರಿಗಳಿಗೆ ಕುಡಿಸಿದರು. ತರುವಾಯ ಅವರು ತಮ್ಮ ತಂದೆಯಾದ ರಘುವೇಲನ ಬಳಿಗೆ ಬಂದಾಗ ಅವರು, ನೀವು ಈ ಹೊತ್ತು ಬೇಗ ಬಂದಿರಿ, ಇದು ಹೇಗೆ ಸಾಧ್ಯ ಹೇಗೆ ಎಂದು ಹೇಳಲಾಗಿ ಅವರು, ಐಗುಪ್ತರಾದ ಒಬ್ಬ ಮನುಷ್ಯನು ನಮ್ಮನ್ನು ಕುರುಬರ ಕೈಯಿಂದ ತಪ್ಪಿಸಿದನು, ಇಷ್ಟು ಮಾತ್ರವಲ್ಲದೆ ಅವರು ನಮಗೋಸ್ಕರ ನೀರು ಸೇದಿ ಕುರಿಗಳಿಗೆ ಕುಡಿಸಿದನು ಅಂತರು. ಅವರ ತಂದೆ ಅವರಿಗೆ, ಆ ಮನುಷ್ಯನಲ್ಲಿ ಅವರನ್ನು ಯಾಕೆ ಬಿಟ್ಟು ಬಂದಿರಿ, ಊಟ ಮಾಡುವುದಕ್ಕೆ ಕರೀರಿ ಎಂದು ಹೇಳಿದನು. ಮೋಶೆಯು ಆ ಮನುಷ್ಯನ ಸಂಗಡ ವಾಸ ಮಾಡುವುದಕ್ಕೆ ಒಪ್ಪಿಕೊಂಡನು. ಅವನು ತನ್ನ ಮಗಳಾದ ಚಿಪ್ಪೋರಳನ್ನು ಮೋಶೆಗೆ ಕೊಟ್ಟನು. ಆಕೆ ಗಂಡು ಮಗುವನ್ನು ಏರಲು ಮೋಶೆ, ನಾನು ಅನ್ಯ ದೇಶದಲ್ಲಿ ಪ್ರವಾಸಿಯಾಗಿದ್ದೇನೆ ಎಂದು ಹೇಳಿ ಅದೇ ಗರ್ಷೋಮ್ ಎಂಬುದಾಗಿ ಹೆಸರಿಟ್ಟನು. ಈಗ ಮೋಶೆ ಏನ್ ಮಾಡಿದ್ದಾನೆ, ಪ್ರಾಣ ಭಯದಿಂದ ಸಾವನ್ನು ತಪ್ಪಿಸಿಕೊಂಡು ಐಗುಪ್ತ ದೇಶವನ್ನು ಬಿಟ್ಟು ಪರಾರಿಯಾಗಿ ಮಿದ್ಯಾನ್ ದೇಶಕ್ಕೆ ಸೇರ್ತಾನೆ. ಮಿದ್ಯಾನ್ ದೇಶದಲ್ಲಿ ಇಲ್ಲೊಬ್ಬ ವ್ಯಕ್ತಿಯನ್ನು ನೋಡ್ತಾ ಇದ್ದೇವೆ, ಅವರು ರಘುವೇಲನು ಎಂಬುದಾಗಿ ನೋಡ್ತಾ ಇದ್ದೇವೆ. ರಘುವೇಲನು ಅಂದ್ರು ಒಂದೇ, ಮತ್ತೆ 3ನೇ ಅಧ್ಯಾಯದ 1ನೇ ವಚನದಲ್ಲಿ ಮಿದ್ಯಾನರ ಆಚಾರ್ಯನಾದ ಇತ್ರೋ ಅಂತ ಇದೆ, ಎರಡು ಒಂದೇ. ಇತ್ರೋ ಅಂದ್ರು ಅವನೇ, ರಘುವೇಲನ್ ಅಂದ್ರು ಒಂದೇ. ಅವನೇನಪ್ಪ ಅಂತಂದ್ರೆ ಮಿದ್ಯಾನ್ ದೇಶದಲ್ಲಿ ಆಚಾರ್ಯನು, ಆಚಾರ್ಯ ಅಂದ್ರೆ ಒಬ್ಬ ಯಾಜಕನಾಗಿ ಕೆಲಸ ಮಾಡ್ತಾ ಇದ್ದಾನೆ, ಒಬ್ಬ ಗುರುವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಇತ್ರೋ ಅಥವಾ ರಘುವೇಲನ್ ಯಾರು ಅಂತಂದ್ರೆ, ನೀವು ಆದಿಕಾಂಡ 25ನೇ ಅಧ್ಯಾಯ 2ನೇ ವಚನಕ್ಕೆ ಹೋದಾಗ ಗೊತ್ತಾಗ್ತಾಳೆ. ಅಬ್ರಹಾಮನು ಸಾರಳು ಸತ್ತು ಹೋದ ಮೇಲೆ ಕೆತ್ತೂರಳನ್ನು ಮದುವೆ ಮಾಡ್ಕೊಳ್ತಾನೆ. ಅಬ್ರಹಾಮನ ಕೆತ್ತೂರಳನ್ನು ಮದುವೆ ಮಾಡಿಕೊಂಡಾಗ ಕೆತ್ತೂರಳಿಗೆ 6 ಜನ ಗಂಡು ಮಕ್ಕಳು ಹುಡ್ತಾರೆ. 6 ಜನ ಗಂಡು ಮಕ್ಕಳಲ್ಲಿ 3ನೇವನು ಇವನು ರಘುವೇಲನು ಅಥವಾ ಇತ್ರೋನು. ಅಂದ್ರೆ ಇವನು ಯಾರಪ್ಪ ಅಂತಂದ್ರೆ ಅಬ್ರಹಾಮನ ಮಗನೇ, ಆದ್ರೆ ಇವನು ಕೆತ್ತೂರಳ ಮುಖಾಂತರ ಹುಟ್ಟಿದ್ದರಿಂದ ಇವನು ಮಿದ್ಯಾನ್ ದೇಶದಲ್ಲಿ ಇರ್ತಾನೆ. ಅಲ್ಲಿ ಹೋದರೂ ಕೂಡ ಇವನು ಯಹೋವ ದೇವರನ್ನ ಆರಾಧಿಸ್ತಾ ಇರ್ತಾನೆ. ಯಾಕೆ ಗೊತ್ತಾ, ಅಬ್ರಾಹ್ಮನು ಆರಾಧಿಸಿ ಒಂದು ದೇವರನ್ನೇ ಆತರ ಮಕ್ಕಳು ಆರಾಧಿಸ್ತಾರೆ. ಯಾಕಂದ್ರೆ ಅಬ್ರಾಹ್ಮನು ತನ್ನ ಮಕ್ಕಳನ್ನು ದಾಸರನ್ನು ಕೂಡ ಶಿಕ್ಷಿತರನ್ನಾಗಿ ಮಾಡಿದ್ರೆ ಎಂಬುದಾಗಿ ದೇವರ ಹಾಕಲು ನೋಡ್ತಾ ಇದ್ದೇವೆ. ಮಕ್ಕಳಿಗೆ ಇಸಾಕ್ ಅಬ್ರಾಹ್ಮ ಯಾಕೋಬರ್ ದೇವರಾಗಿರುವಂತಹ ಯಹೋವನನ್ನೇ ಆರಾಧಿಸುವಂತದನ್ನ ಕಲಿಸಿಕೊಟ್ಟಿರ್ತಾನೆ. ಈ ಇತ್ರೋನು ಕೂಡ ಅಥವಾ ರಹುವೇಲನು ಕೂಡ ಅಬ್ರಾಹ್ಮನ ಮಗನಾದದ್ರಿಂದ
ಯೆಹೋವನನ್ನು ಆರಾಧಿಸ್ತಿರ್ತಾನೆ. ಆದ್ರೆ ಇವನು ಇಸ್ರಾಯೇಲ್ ಜನಾಂಗದಲ್ಲಿಲ್ಲ, ಯಾಕಂದ್ರೆ ಇವನು ಬೇರೆ ಕೆತ್ತುರುಗಳ ಮುಖಾಂತರವಾಗಿ ಬಂದಿರುವಂತ ಒಬ್ಬ ಸಂತತಿಯಾಗಿ ಈ ಮಿದ್ಯಾನ್ ಪಟ್ಟಣದ ಮಿದ್ಯಾನ್ ದೇಶದಲ್ಲಿ ಅವನು ವಾಸವಾಗಿರ್ತಾನೆ. ಈಗ ದೇವರು ಏನ್ ಮಾಡ್ತಾನೆ, ಅದ್ಭುತವಾಗಿ ಮೋಶೆಯನ್ನ ಮಿದ್ಯಾನ್ ದೇಶಕ್ಕೆ ಕಳಿಸುವಾಗ ಈ ರಘುವೇಲನ ಮನೆಗೆ ಹೋಗ್ಲಿಕ್ಕೆ ಒಂದು ಆಸ್ಪದ ಆಗ್ತದೆ. ಇಲ್ಲಿ ಅದನ್ನ ನಾವು ನೋಡ್ತೇವೆ, ಕರೆಯ ಹೆಣ್ಮಕ್ಳು ಬರ್ತಾರೆ, ಕುರಿ ಬಂದ ಕಾಯ್ಕೊಂಡು ಬರ್ತಾರೆ, ಅಲ್ಲಿ ಬೇರೆಯವರು ಬಂದ್ಬಿಟ್ಟು ಅವ್ರ ಕುರಿಗಳಿಗೆ ಅಡ್ಡಿ ಹಾಕಿದಾಗ ಮೋಶೆ ಏನ್ ಮಾಡ್ತಾನೆ, ಅವ್ರನ್ನೆಲ್ಲ ಓಡಿಸ್ಬಿಟ್ಟು ಈ ಕುರಿಗಳಿಗೆ ನೀರು ಕೊಟ್ಟಾಗ ಹೆಣ್ಮಕ್ಳು ಅವ್ರ ಅಪ್ಪರಿಗೆ ಹೇಳಿದಾಗ ಅವ್ರ ಅಪ್ಪ ಏನ್ ಹೇಳ್ತಾನೆ, ಅವ್ನು ಕರ್ಕೊಂಬನ್ನಿ ಅಂತ ಹೇಳ್ತಾನೆ. ಅವ್ನು ಕರ್ಕೊಂಬಂದಾಗ ನೀನ್ ಯಾರಪ್ಪ ಇಲ್ಲಿಂದ ಬಂದ್ಯಪ್ಪ ಅಂತ ಹೇಳಿದಾಗ ಮೋಶೆ ಎಲ್ಲ ಕತೆ ಹೇಳ್ತಾನೆ. ಅವನಿಗೆ ಖುಷಿ ಆಗ್ತದೆ, ಯಾರಿಗೆ, ರಘುವಲ್ಲಿ, ಅಪ್ಪ ನೀನು ಕೂಡ ಅಬ್ರಾಹ್ಮನ ಸಂತತಿ, ಅವನೇ ಅಬ್ರಾಹ್ಮ ಇಕ್ಕ ಇಸಾಕ ಯಾಕೋಬ ಯಾಕೋಬ 12 ಜನ ಮಕ್ಕಳು, ಲೇವಿಯ ಕುಲದಲ್ಲಿ ನೀನು ಬಂದಿರುವಂತವನು, ನನಗೆ ಬಂದು ಹಾಕ್ಬೇಕಣ ನೀನು, ತಗ ನನ್ನ ಮಗಳ ನೀನು ಮದುವೆ ಮಾಡ್ಕೊಡ್ತೀನಿ ಅಂತೇಳಿ ಮದುವೆ ಮಾಡ್ಕೊಡ್ತಾನೆ. ಯಾರನ್ನು ಕೂಡ ಚಿಪ್ಪುರಳ ಅವ್ರು ಕೊಡ್ತಾನೆ. ಆ ಚಿಪ್ಪುರಳ ಮುಖಾಂತರವಾಗಿ ಅವ್ನು ಇಬ್ಬರು ಮಕ್ಕಳು ಹುಡ್ತಾರೆ, ಗೆರ್ಶೋಮನು ಮತ್ತೆ ಎಲಿಯಾಜರ್ ಎಂಬ ಇಬ್ಬರು ಮಕ್ಕಳು ಹುಡ್ತಾರೆ. ಈಗ ಗೆರ್ಶೋಮನ್ ಹುಟ್ಟಿದಾರೆ, ಮುಂದೆ ಎಲಿಯಾಜರ್ ಹುಡ್ತಾರೆ. ಈಗೇನಾಗುತ್ತೆ, ಆ ಮನೆ ಅಳಿ ಆಗ್ತಾನೆ ಅವನೀಗ, ಮನೆ ಅಳಿ ಆಗಿದ್ದುಕೊಂಡು ಏನ್ ಮಾಡ್ತಾ ಇದ್ದಾನೆ ಅವನು, 40 ಹೆಚ್ಚು ಕಮ್ಮಿ 30 ವರ್ಷ ಅಥವಾ 30 ವರ್ಷ ಅಲ್ಲ, ಸುಮಾರು ದೊಡ್ಡವನಾಗಿರ್ತಾನಲ್ಲ, ಒಂದು 20 ವರ್ಷಗಳ ಕಾಲ ಏನ್ ಮಾಡ್ತಾ ಇದ್ದಾನೆ, ಅರಣ್ಯ ಪ್ರಾಂತದಲ್ಲಿ ಮಾವನ ಕುರಿ ಮಂದೆಯನ್ನ ಕಾಯ್ತಾ ಇದ್ದಾನೆ. ಈ ಮಾವನ ಕುರಿ ಮಂದೆ 20 ವರ್ಷಗಳ ಕಾಲ ಕಾಯ್ತಾನೆ. ಈ ದೊಡ್ಡ ಯಾರು, ಇವನು ರಾಜಕುಮಾರ, ಐಗುಪ್ತ ಸಿಂಹಾಸನಕ್ಕೆ ವಾರಸುದಾರ, ಆದ್ರೆ ಏನ್ ಮಾಡ್ತಾ ಇದ್ದಾನೆ, ಕುರಿ ಕಾಯ್ತವನು ಬೆಟ್ಟದಲ್ಲಿ, ಮಿದ್ಯಾನ್ ಬೆಟ್ಟದಲ್ಲಿ ತಿರುಗಾಡ್ಕೊಂಡು ಅರಣ್ಯ ಪ್ರಾಂತದಲ್ಲಿ ಕುರಿಗಳನ್ನ ಕಾಯುವಂಥದ್ದು, ಕುರಿಗಳಿಗೆ ಮೇವು ಕೊಡುವಂಥದ್ದು, ಕುರಿಗಳ ವಿರುದ್ಧವಾಗಿ ಒಂದು ವೇಳೆ ಸಿಂಹ ಮತ್ತೆ ಚಿರತೆ ಬಂದ್ರೆ ಅವುಗಳನ್ನು ಓಡಿಸುವಂಥದ್ದು, ಒಂದು ವೇಳೆ ಕುರಿಗಳೇನಾದ್ರೂ ಕೆಳಗೆ ಬಿದ್ದು ಗಾಯ ಮಾಡಿಕೊಂಡ್ರೆ ಆ ಗಾಯ ಕಟ್ಟುವಂಥದ್ದು. ಈ ಕುರಿಗೆ ಒಬ್ಬ ಆತನು ಕುರುಬನಾಗಿದ್ದುಕೊಂಡು ಕುರಿಗಳಿಗೆ ಮೇವು, ಕುರಿಗಳಿಗೆ ಬೇಕಾಗಿರುವಂತ ಭದ್ರತೆ, ಸೆಕ್ಯೂರಿಟಿ, ಶತ್ರುಗಳಿಂದ ಬೇಕಾಗಿರುವಂತ ಭದ್ರತೆ ಕೊಟ್ಟುಕೊಂಡು ಕುರಿಗಳೊಟ್ಟಿಗೆ ಮನಿಕೊಂಡು ಈ ಸಂದರ್ಭದಲ್ಲಿ ಆತನ ಐಗುಪ್ತ ದೇಶ ಏನೆಲ್ಲ ಕಲ್ತಿರ್ತಾನೆ ಅದೆಲ್ಲ ಕೂಡ ಮರ್ತೋಗ್ತಾನೆ. ಈ ಅನ್ಲರ್ನ್ಸ್ ಅಂತ ಹೇಳ್ತೀವಲ್ಲ, ಆತನ ಕಲ್ತಿರುವಂತದ್ದನ್ನೆಲ್ಲ ಅದನ್ನ ಮಾಡ್ತಾನೆ, ರಿವರ್ಸ್ ಗೇರ್ ಆಗ್ತಾನೆ, ಎಲ್ಲ ಮರ್ತೋಗ್ತಾ ಇರುತ್ತೆ. ಈ ಫಾರ್ಮೆಟ್ ಅಂತ ಹೇಳ್ತೀವಲ್ಲ, ಒಂದು ಡಿಸ್ಕ್ನಾಗ್ಲಿ, ಒಂದು ಮೊಬೈಲ್ನಲ್ಲಾಗ್ಲಿ, ಮೊಬೈಲ್ನಲ್ಲಿ ಎಷ್ಟೋ ಆಪ್ಸ್ ಇರುತ್ತೆ, ಫಾರ್ಮ್ಯಾಟ್ ಮಾಡಪ್ಪ ಅಂದ್ರೆ ಏನಂತ ಹೇಳಿ ಗೊತ್ತಾ, ಅದ್ರಲ್ಲಿರುವಂತ ತಂದಾಕ್ಬಿಡ್ತಾನೆ, ಖಾಲಿ ಆಗ್ಬಿಡುತ್ತೆ, ಇವನು ಖಾಲಿ ಆಗ್ತಾನೆ. ಯಾಕಂದ್ರೆ ದೇವರು ಉಪಯೋಗಿಸ್ಕೋಬೇಕಾದ್ರೆ ಒಬ್ಬ ವ್ಯಕ್ತಿ ಖಾಲಿ ಆಗ್ಬೇಕು, ಅವನಲ್ಲಿ ಎಲ್ಲಾ ಬೇಕಾದೆಲ್ಲ ತುಂಬಿಸ್ಕೊಂಡ್ಬಿಟ್ಟು ದೇವರ ಇವನ್ನೆಲ್ಲ ಐತೆ, ಇವನ್ನೆಲ್ಲ ನೀವು ಉಪಯೋಗಿಸ್ಕೊಂಡ್ರೆ ದೇವ್ರಿಗೆ ಯಾವ್ದು ಬೇಕಾಗಿಲ್ಲ. ದೇವ್ರಿಗೆ ಏನ್ಬೇಕು, ಖಾಲಿ ಶುದ್ಧವಾಗಿರುವಂತ ಪಾತ್ರ ಬೇಕು. ಇವನು ಖಾಲಿ ಆಗ್ತಾನೆ 20 ವರ್ಷಗಳ ಕಾಲ. ಒಂದು ವೇಳೆ ಅವ್ರು ಯೋಚನೆ ಮಾಡಬಹುದು, ಆ ಅರಣ್ಯ ಪ್ರಾಂತದಲ್ಲಿ ಇದ್ದುಕೊಂಡ ಸಂದರ್ಭದಲ್ಲಿ, ಏನಪ್ಪ ನಮ್ಮ ಅಪ್ಪ ಅಮ್ಮ ಹಿಂಗೆ ಹೇಳಿದ್ರಲ್ಲ, ಅವ್ರ ಮಾತನ್ನು ನಂಬಿಕೊಂಡೆ, ಯಹೋ ದೇವರು ನನಗೆ ಮಾತಾಡಿದ್ದಾರೆ, ನಿಮಗೆ ಒಬ್ಬ ರಕ್ಷಕನನ್ನು ಕೊಡ್ತಾನೆ, ವಿಮೋಚನೆಯನ್ನು ಕೊಡ್ತಾನೆ, ಆ ವಿಮೋಚನೆ ಮುಖಾಂತರವಾಗಿ ಬಿಡುಗಡೆ ಇಸ್ರೇಲ್ ಜನಾಂಗಕ್ಕೆ ಬಿಡುಗಡೆ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಇದೇನು ನನ್ನ ಪರಿಸ್ಥಿತಿ, ಈ ದೇವರ ವಾಗ್ದಾನದ ಪ್ರಕಾರವಾಗಿ ಇಲ್ವಲ್ಲ, ದೇವರ ವಾಗ್ದಾನ ನನ್ನ ಜೀವನದಲ್ಲಿ ನೆರವೇರಂಗೆ ಕಾಣ್ತಾ ಇಲ್ವಲ್ಲ ಅನ್ನುವಂಥ ಒಂದು ಮನಸ್ಸು ಅವನಿಗೆ ಬಂದಿರಬಹುದು. ಆದ್ರೆ ಯಾವಾಗಲೂ ಆಲೋಚನೆ ಮಾಡ್ರಿ, ಯೋಸೆಫನು 13 ವರ್ಷ ಸೆರೆಮನೆಯಲ್ಲಿ ಇರ್ತಾನೆ. 13 ವರ್ಷ ಸೆರೆಮನೆಯಲ್ಲಿ ಇದ್ದಾಗ ನಾನು ಐಗುಪ್ತ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್ ಆಗ್ತೀನಿ ಎಂಬುದಾಗಿ ಎಂದು ನೆನೆಸ್ಕೊಂಡಿರಲಿಲ್ಲ ಅವನು. ಮತ್ತೆ ಅಪ್ಪೋಸ್ ಪೌಲನು ಕೂಡ ಅದರ ಯೇಸುವನ್ನು ನಂಬಿದ ಮೇಲೆ 3 ವರ್ಷಗಳ ಕಾಲ ಅರಬ್ಬಿ ಅರಣ್ಯದಲ್ಲಿ ಅಥವಾ ಮರಳುಗಾಡಲ್ಲಿ ಇರ್ತಾನೆ. ಆ ಮರಳುಗಾಡಲಿದ್ದ ಸಂದರ್ಭದಲ್ಲಿ ನಾನು ಮುಂದೆ ದೇವರ ದೊಡ್ಡ ಸಾಧನವನ್ನಾಗಿ ನಾನು ಉಪಯೋಗಿಸ್ಕೊಳ್ತಾನೆ, ದೇವರು ನನ್ನ ಮುಖಾಂತರವಾಗಿ ಇಡೀ ಪ್ರಪಂಚಕ್ಕೆ ಸಿಕ್ಕುವಂತ ಒಂದು 13 ಪತ್ರಿಕೆಗಳನ್ನು ಬರೀತೇನೆ ಅಥವಾ ಸಭೆಗಳನ್ನು ಪ್ರಾರಂಭ ಮಾಡ್ತೇನೆ ಸ್ವಾರ್ಥ ಮುಖಾಂತರವಾಗಿ ಆಗಿನ ಪ್ರಪಂಚವನ್ನು ತುಂಬಿಸ್ತೇನೆ ಎಂಬುದಾಗಿ ಪೌಲು ನೆನೆಸ್ಕೊಂಡಿರಲಿಲ್ಲ. ಈಗಲೂ ಮೋಶೆ ಕೂಡ ಏನ್ ಮಾಡ್ತಾ ಇದ್ದಾನೆ, ನನಗೆ ಇನ್ನ ಮೋಸ್ಟ್ಲಿ ನಾನು ಇನ್ನ ಕುರುಬ ಕುರಿ ಕಾಯ್ದು ಬಿಟ್ರೆ ನನಗೇನು ನನಗೆ ಯಾವ್ದು ಪ್ರಯೋಜನಕ್ಕೆ ಬರಲ್ಲ ಅನ್ಕೊಂಡಿರ್ತಾನೆ. ವಿಶ್ವಾಸಿಗಳೇ ಆಲೋಚನೆ ಮಾಡಿರಿ, ನಾವು ಸಣ್ಣವರು, ನಮ್ಮ ಕೈಯಲ್ಲಿ ಏನು ಆಗಲ್ಲ, ನಮಗೇನು ಬರಲ್ಲ, ಇನ್ನು ನಮ್ಮ ದೇವರನ್ನು ಕೈಬಿಟ್ಟದೆ ಎಂಬುದಾಗಿ ಅನ್ಸ್ಕೋಬೇಡ್ರಿ. ನೀವು ಸಂಪೂರ್ತಿಯಾಗಿ ಖಾಲಿಯಾಗಿರುವಂತ ಪಾತ್ರೆಯಾಗಿ ದೇವರಿಗೆ ಒಪ್ಪಿಸಿಕೊಟ್ರೆ ನಿಮ್ಮನ್ನು ದೊಡ್ಡ ಸಾಧನವನ್ನಾಗಿ ದೇವರು
ಮಾಡ್ಕೊಳ್ತಾನೆ ಉಪಯೋಗಿಸ್ಕೊಳ್ತಾನೆ. ಯಾಕಂದ್ರೆ ವಿಲಿಯಂ ಕೇರಿ ಎಂಬುವರು ಹೇಳ್ತಾರೆ, ಪ್ರಪಂಚ ಇನ್ನು ನೋಡ್ಲಿಕ್ಕಿದೆ, ಸಂಪೂರ್ತಿಯಾಗಿ ಒಬ್ಬ ವ್ಯಕ್ತಿಯನ್ನ ಒಪ್ಪಿಸಿಕೊಟ್ರೆ ಆತನ ಮುಖಾಂತರವಾಗಿ ಮಾಡುವ ದೊಡ್ಡ ಕಾರ್ಯಗಳನ್ನ ಪ್ರಪಂಚ ಇನ್ನು ನೋಡ್ಲಿಕ್ಕಿದೆ ಎಂಬುದಾಗಿ ಹೇಳ್ತಾನೆ. ನಮ್ಮನ್ನ ಒಪ್ಪರ ಒಪ್ಪಿಸಿಕೊಡುವುದಾದ್ರೆ ಮುಖ್ಯವಾಗಿ ಯವನಸ್ಥರನ್ನ ಗಮನಿಸಲಿ, ನಿಮ್ಮ ನೀವು ಸಂಪದೆ ಒಪ್ಪಿಸಿಕೊಟ್ರೆ ಸಾಕು, ನಿಮ್ಮ ಮುಖಾಂತರ ಎಷ್ಟು ದೊಡ್ಡ ಕಾರ್ಯಗಳನ್ನು ಮಾಡಬೇಕೋ ಅದಿನ್ನು ಪ್ರಪಂಚ ನೋಡ್ಲಿಕ್ಕಿದೆ. ಆ ರೀತಿಯಾಗಿ ನಿಮ್ಮನ್ನು ಒಪ್ಪಿಸಿಕೊಟ್ಟು ದೇವರ ಮೇಮಗೋಸ್ಕರ ಜೀವಿಸೋದಾದ್ರೆ ದೇವರು ಖಂಡಿತವಾಗಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ಈ ಮೋಶೆಯನ್ನು ಕೂಡ ದೇವರು ಏನ್ ಮಾಡ್ತಾರೆ, ದೊಡ್ಡ ಕಾರ್ಯಕ್ಕೋಸ್ಕರವಾಗಿ ಮುಂದಿನ ಕಾಲದಲ್ಲಿ ನೇಮಿಸಿಕೊಳ್ತಾನೆ. ಈಗ ಕುರುಬಾಗಿದ್ದಾನೆ, ಈಗ ನನ್ನ ಕೈಯಲ್ಲಿ ಏನು ಆಗಲ್ಲ ಅನ್ಕೊಂತಾ ಇದ್ದಾನೆ, ಆದ್ರೆ ಅವನನ್ನು ಯಾವ ರೀತಿಯ ದೇವರು ಉಪಯೋಗಿಸ್ಕೊಂಡು 25 ಲಕ್ಷ ದಾಸತ್ವದಲ್ಲಿರುವಂತಹ ಇಸ್ರಾಯೇಲನ್ನು ಯಾವ ರೀತಿ ಬಿಡುಗಡೆ ಮಾಡ್ತಾನೆ, ಮತ್ತೆ ಅದರ ಮುಖಾಂತರವಾಗಿ ಇನ್ನ ಯಾವ ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ ಎಂಬುವಂಥದ್ದನ್ನ ನಾವು ಮುಂದಿನ ಭಾಗದಲ್ಲಿ ಧ್ಯಾನ ಮಾಡ್ಲಿಕ್ಕೆ ಆಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಇಲ್ಲಿ 4 ಭಾಗವನ್ನು ನೋಡಿದ್ದೇವೆ, 1ನೇ ವಚನದಿಂದ 10ನೇ ವಚನದವರೆಗೆ ಮೋಶೆ ಹುಟ್ಟುವಿಕೆ ಮತ್ತು ಅರಮನೆಯಲ್ಲಿ ಟ್ರೈನಿಂಗ್ ಆಗಿರುವಂತದ್ದನ್ನ ಅಪ್ಪಸರ ಕೃತಿಯಲ್ಲಿ ನೋಡಿದ್ದೇವೆ. 11ನೇ ವಚನದಿಂದ 15ನೇ ವಚನದವರೆಗೆ ಮೋಶೆ ಮಾಡುವಂತ ತೀರ್ಮಾನ, ಆ ತೀರ್ಮಾನದ ಮುಖಾಂತರವಾಗಿ ಅವನಲ್ಲಿ ಉಂಟಾಗಿರುವಂತಹ ಬದಲಾವಣೆ, ಮತ್ತು 16ನೇ ವಚನದಿಂದ 22ನೇ ವಚನದವರೆಗೆ ಮಿದ್ಯಾನ ಒಂದು ಅರಣ್ಯದಲ್ಲಿ ದೇವರು ಯಾವ ರೀತಿಯಾಗಿ ಅವನನ್ನ ಸಿದ್ಧಗೊಳಿಸುತ್ತಾನೆ ಎನ್ನುವ ಸಂಗತಿ ನೋಡಿದ್ದೇವೆ. 3ನೇದಾಗಿ ಬರೋ ಸಂದರ್ಭದಲ್ಲಿ ಮುಂದೆ ದೇವರು ಯಾವ ರೀತಿಯಾಗಿ ಅದನ್ನು ಕರೀತಾನೆ ಎನ್ನುವಂಥದ್ದನ್ನು ಕೂಡ ನಾವು ಕಲಿಯಕ್ಕಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ.